ಈ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಡಿಸಿಎಂ ಪಟ್ಟ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕಾಂಗ್ರೆಸ್ನಲ್ಲಿ. ಈಗಾಗಲೇ ಒಬ್ಬ ಸಿಎಂ ಡಿಸಿಎಂ ಇದ್ದಾರೆ, ಆದರೆ ಇನ್ನೂ 3 ಜನರನ್ನ ಡಿಸಿಎಂ ಅಂದರೆ ಉಪ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಅದು ಸಮುದಾಯವಾರು, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಒಂದು, ಲಿಂಗಾಯತ ಮತದಾರರಿಗೆ ಒಂದು. ಸೊ ಹೀಗೆ ಸಮುದಾಯವಾರು ಪಟ್ಟು ಹಿಡಿದು ಕೂತಿದ್ದಾರೆ. ಅದರಲ್ಲಿ ಕೆ ಎನ್ ರಾಜಣ್ಣ ಇದ್ದಾರೆ ರೇಸ್ನಲ್ಲಿ, ಮತ್ತೊಂದು ಕಡೆ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಹೀಗೆ ಅನೇಕರು ಡಿಸಿಎಂ ಪಟ್ಟಕ್ಕಾಗಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ಸೊ ಇದು ಒಂದು ರೀತಿಯಾಗಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಕಾಂಗ್ರೆಸ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ. ಲೋಕಸಭೆ ಚುನಾವಣೆಯ ಈ ಹೊತ್ತಿನಲ್ಲಿ ನಾಯಕರು ಡಿಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿದಿರೋದು ಹೇಗೆ ನಿಭಾಯಿಸೋದು ಅನ್ನೋದೇ ದೊಡ್ಡ ಸವಾಲಾಗಿದೆ. ಈಗಾಗಲೇ ರಾಜ್ಯದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಕೆ ಎನ್ ರಾಜಣ್ಣ ಅವರ ಜೊತೆಗೆ ಮಾತನಾಡಿ ಬಿಕ್ಕಟ್ಟನ್ನು ಪರಿಹರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು ಡಿಸಿಎಂ ಪಟ್ಟ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಕದ ತಟ್ಟೋದಕ್ಕೂ ಮುಂದಾಗಿದ್ದಾರೆ ನಾಯಕರು. ಸೊ ಹೈಕಮಾಂಡ್ ಅಂತೂ ಸುತಾರಾಂ ಒಪ್ತಾ ಇಲ್ಲ ಅನ್ನೋ ಮಾಹಿತಿ ಅಂತೂ ಇದೆ. ಹಾಗಾದರೆ ದೊಡ್ಡ ಮಟ್ಟದ ಬಿಕ್ಕಟ್ಟು ಶುರುವಾಗುತ್ತಾ ಡಿಸಿಎಂ ಪಟ್ಟಕ್ಕಾಗಿ ಕಾಂಗ್ರೆಸ್ನಲ್ಲಿ ಚುನಾವಣೆಯ ಈ ಹೊತ್ತಿನಲ್ಲಿ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದೆ ಈ ಹೊತ್ತಿನ ವಿಶೇಷ ಡಿಸಿಎಂ ಬಿಕ್ಕಟ್ಟು, ಕಾಂಗ್ರೆಸ್ ತಳಮಳ. ಮೂರು ಡಿಸಿಎಂ ಪಟ್ಟ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅದರಲ್ಲೂ ಕೂಡ ಅಸಮಾಧಾನ, ಕೆಲವರು ಬೇಕು ಅನ್ನೋರಿದ್ದಾರೆ, ಕೆಲವರು ಬೇಡ ಅನ್ನೋರಿದ್ದಾರೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಕಾಂಗ್ರೆಸ್ನಲ್ಲಿ ತಳಮಳ ಶುರುವಾಗಿದೆ. ಹೆಚ್ಚುವರಿ ಡಿಸಿಎಂ, 3 ಡಿಸಿಎಂ ಸ್ಥಾನಕ್ಕೆ ಕೈ ನಾಯಕರು ಪಟ್ಟು ಹಿಡಿದಿದ್ದಾರೆ. ಇನ್ನು 3 ಡಿಸಿಎಂಗಳ ನೇಮಕಕ್ಕೆ ಪಕ್ಷದಲ್ಲೇ ಪರ ವಿರೋಧದ ಚರ್ಚೆಗಳು ಶುರುವಾಗಿದೆ. ಸಮುದಾಯವಾರು ಸ್ಥಾನ ನೀಡಿದ್ರೆ ಲಾಭ ಅನ್ನೋ ವಾದ ಕೇಳಿಬರ್ತಾ ಇದೆ. ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಪಕ್ಷದ ಹೈಕಮಾಂಡ್ಗೆ ಇಕ್ಕಟ್ಟು ಶುರುವಾಗಿದೆ. ಕೈ ನಾಯಕರ ಬೇಡಿಕೆಗೆ ಗರಂ ಆಗಿದ್ದಾರಂತೆ ಎಐಸಿಸಿ ಅಧ್ಯಕ್ಷ ಖರ್ಗೆ. ಬೇಡಿಕೆಯ ಹಿಂದೆ ಸಿದ್ದರಾಮಯ್ಯನವರ ಕೈವಾಡ ಇದೆ ಅಂತಿದ್ದಾರೆ ಬಿಜೆಪಿಯವರು. ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿಹಾಕೋದಕ್ಕೆ ಸಿದ್ದರಾಮಯ್ಯ ಹೆಣದಿದ್ದಾರಂತೆ ಈ ತಂತ್ರ. ಇದು ನಿಜಾನ ಹಾಗಾದ್ರೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್, ಎಚ್ ಕೆ ಪಾಟೀಲ್, ಚಲುವರಾಯ ಸ್ವಾಮಿ, ಇನ್ನು ರಾಜಣ್ಣ ಕೂಡ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ, ನಂತರದಲ್ಲಿ ಚರ್ಚೆ ಆರಂಭ ಆಗುತ್ತೆ. ಇವತ್ತಿನ ಸಭೆ ನಮ್ಮ ಬೆಳಗ್ಗೆ ಶಾಸಕರು, ಪದಾಧಿಕಾರಿಗಳು, ಚುನಾವಣೆಯಲ್ಲಿ ಸ್ಪರ್ಧಂತ ಅಭ್ಯರ್ಥಿಗಳು, ನಮ್ಮ ನಾಯಕರುಗಳನ್ನೆಲ್ಲ ಕರೆದಿದ್ದೀವಿ. ಮಧ್ಯಾಹ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬೆಳಗಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕರೆದಿದ್ದೀವಿ. ಪೂರ್ವಭಾವಿ ಪಕ್ಷದ ಸಂಘಟನೆ ಬಗ್ಗೆ ಪ್ರತಿಯೊಂದು ಬೂತ್ನಲ್ಲಿ ನಮ್ಮ ಬಿ ಎಲ್ ಎಗಳು ಓಟು ಅಡಿಷನ್ನು ಡಿಲಿಷನ್ ವಿಚಾರ ಮತ್ತು ಚುನಾವಣೆಗೆ ಸಿದ್ಧತೆ, ನಮ್ಮ ಗ್ಯಾರಂಟಿ ಅನುಷ್ಠಾನ. ಸೊ ಜಿಲ್ಲಾ ಮಟ್ಟದ ಸಭೆಗಳು, ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಗ್ಯಾರಂಟಿಗಳ ಸಮಾವೇಶ, ಕಾರ್ಯಕರ್ತ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಕಾರ್ಯಕರ್ತ ಸಮಾವೇಶ, ಇವೆಲ್ಲ ಕೂಡ ಚರ್ಚೆ ಮಾಡಲಿಕ್ಕೆ ಕರೆದಿದ್ದೀವಿ. ಅನೇಕರಿಗೆ ಅನೇಕ ಸಲಹೆಗಳನ್ನು ಹೇಳಿ ನಾನು ಮಧ್ಯಾಹ್ನ ನಿಮ್ಮ ಹತ್ರ ಎಲ್ಲ ಆದಮೇಲೆ, ಈ ಸಭೆ ಆದಮೇಲೆ ನಾವೆಲ್ಲ ಇಲ್ಲೇ ಕರೆದು ನಿಮ್ಮನ್ನು ಮಾತಾಡ್ತೀವಿ. ಅವೆಲ್ಲ ಸುರ್ಜೇವಾಲ ಸಾಹೇಬರು ಕೇಳಿದರು. ಇವತ್ತಿನ ಸಭೆ ನಮ್ಮ ಬೆಳಗ್ಗೆ ಶಾಸಕರು, ಪದಾಧಿಕಾರಿಗಳು, ಚುನಾವಣೆಯಲ್ಲಿ ಸ್ಪರ್ಧಂತ ಅಭ್ಯರ್ಥಿಗಳು, ನಮ್ಮ ನಾಯಕರುಗಳನ್ನೆಲ್ಲ ಕರೆದಿದ್ದೀವಿ. ಮಧ್ಯಾಹ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬೆಳಗಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕರೆದಿದ್ದೀವಿ. ಪೂರ್ವಭಾವಿ ಪಕ್ಷದ ಸಂಘಟನೆ ಬಗ್ಗೆ ಪ್ರತಿಯೊಂದು ಬೂತ್ನಲ್ಲಿ ನಮ್ಮ ಬಿ ಎಲ್ ಎಗಳು ಓಟು ಅಡಿಷನ್ನು ಡಿಲಿಷನ್ ವಿಚಾರ ಮತ್ತು ಚುನಾವಣೆಗೆ ಸಿದ್ಧತೆ, ನಮ್ಮ ಗ್ಯಾರಂಟಿ ಅನುಷ್ಠಾನ. ನಾನು ಆಕಾಂಕ್ಷಿನೂ ಆಗಿಲ್ಲ. ಆ ಡಿ ಸಿ ಎಂ ಸುದ್ದಿ, 3 ಡಿ ಸಿ ಎಂ ಸುದ್ದಿನ ಮಾಧ್ಯಮ ಹೆಚ್ಚು ಸೃಷ್ಟಿ ಮಾಡ್ತಾ ಇದೆ. ಈಗಾಗಲೇ ನಮ್ಮ ಎಐಸಿಸಿ ಅಧ್ಯಕ್ಷರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಆ ವಿಷಯ ಕ್ಲೋಸ್ ಆಯಿತು. ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಮಾಡಿದ್ದಾರೆ. ನಿನ್ನೆ ಸಾಯಂಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಮಾಡಿದ್ದಾರೆ.
ಆ ಹೇಳಿಕೆ ಆದಮೇಲೆ ಆ ವಿಷಯ ಕ್ಲೋಸ್ ಆಯಿತು. ಯಾರು ಮಾತಾಡಬಾರ್ದಂತ ಸೂಚನೆ ಕೊಟ್ಟವರು ಸರ್ ACC ಈಗ? ಯಾರು ಮಾತಾಡಬಾರ್ದಂತ ಸೂಚನೆ ಕೊಟ್ಟಿಲ್ಲ. DCM ಹುದ್ದೆಗಳ ಬಗ್ಗೆ ತಾವೇನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಆ ಪ್ರಶ್ನೆಗಳು ಅಪ್ರಸ್ತುತ ಅಂಥೇಳಿ ಆ ಭಾವದಲ್ಲಿ ಅವರು ಮಾತನಾಡಿದ್ದಾರೆ. ಸಮಸ್ಯೆ ಬಗೆಹರಿಕಲ್ಲ ಮೀಟಿಂಗ್ ಕರೆದಿರೋದು. ಲೋಕಸಭಾ ಚುನಾವಣೆನ 28ನ್ನ ಯಾವ ರೀತಿ ಗೆಲ್ಲಬೇಕು ಅನ್ನೋ ಸ್ಟ್ರಾಟಜಿ ಮಾಡಲಿಕ್ಕೆ ಕರೆದಿರೋದು. ನಿಮಗೆ ರಾಂಗ್ ಮಾಹಿತಿ ಇದೆ. ಕಾಂಗ್ರೆಸ್ನ್ನು ಯಾಕೆ ನೀವೆಲ್ಲ ನಮ್ಮ ಸ್ನೇಹಿತರುಗಳು, ಅದು ಯಾಕೋ ಏನೋ ಗೊತ್ತಿಲ್ಲ. ಚುನಾವಣೆ ಪೂರ್ವ ಒಂದು ವರ್ಷದಿಂದನು ಭಿನ್ನಾಭಿಪ್ರಾಯ ಅಂತ ಬಂದ್ರಿ. ಚುನಾವಣೆ ಮುಗಿಸ್ತು, ಸೀಟ್ ಹಂಚಿಕೆ ಆಯಿತು, ಮಂತ್ರಿಮಂಡಲ ಆಯಿತು, ಎಲ್ಲ ಆದರೂ ಇನ್ನೂ ಬಿಟ್ಟಿಲ್ವಲ್ರಪ್ಪ. ನೋಡ್ರಿ, ಅದು ಅವ್ರು ಹೇಳಿದ್ದಾರೆ, ಅದ ಪಾರ್ಟಿ ACC KPCC ಅದನ್ನು ಗಮನಿಸ್ಕೊತದೆ. ನಮ್ಮಲ್ಲಿ ಯಾವುದು ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲ ಒಟ್ಟಿಗೆ ಇದೀವಿ. ಅದನ್ನು ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಪಕ್ಷನ ನಡೆಸೋದ್ರಲ್ಲಿ ಸಮರ್ಥವಾಗಿದೆ, ಅವರು ಅದನ್ನು ನೋಡ್ತಾರೆ, ಅದ್ರ ಕಡೆ ಗಮನ. ಸರ್, ಯಾವುದೇ ಡಿಸೈಡ್ ಮಾಡಬೇಕಾದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಸುಭದ್ರವಾಗಿದೆ, ತೀರ್ಮಾನ ಮಾಡಿ. ಇವತ್ತಿನ ಸಭೆಯಲ್ಲಿ ಆ ವಿಚಾರ ಬರೋದಿಲ್ಲ, ಇವತ್ತಿನ ಸಭೆಯಲ್ಲಿ. ಯಾಕೆಂದರೆ ವಿಸ್ತೃತವಾದಂತಹ ಸಭೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು, ಬ್ಲಾಕ್ ಅಧ್ಯಕ್ಷಗಳು, ಮುಂಚೂಣಿ ಘಟಕದ ಅಧ್ಯಕ್ಷಗಳು ಎಲ್ಲರೂ ಕೂಡ ಇರ್ತಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಸಭೆ ನಾಳೆ ದೆಹಲಿಯಲ್ಲಿನೂ ಕೂಡ ಅವರು ಯಾವ ಉದ್ದೇಶದಿಂದ ಸಭೆ ಕರೆದಿದ್ದಾರೆ ಅಂತಕ್ಕಂಥದ್ದು ನಾವು ಊಹೆ ಮಾಡಿರೋದು. ಈ ಅಭ್ಯರ್ಥಿಗಳನ್ನು ಆಯ್ಕೆ ಬಗ್ಗೆ ಕರೆದಿದ್ದಾರೆ ಅಂತ ಹೇಳಿ ಅವರು ನಾವು ಭಾವಿಸಿದ್ದೇನೆ. ಅವರು ಅದು ಬಿಟ್ಟು ಬೇರೆ 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 ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದರು. ಅದಕ್ಕೆ ನಮ್ಮ ಅನಿಸಿಕೆಗಳನ್ನು ಪ್ರತಿಕ್ರಿಯೆಯನ್ನು ನೀಡ್ತೇವೆ. ಪ್ರಸ್ತಾಪ ಯಾರು ಮುಂದೆ ಯಾರು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೋ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಸೂಕ್ತ. ತೀರ್ಮಾನ ತಗೊಳ್ಳೋದಕ್ಕೆ ಯಾರಿಗೆ ಅಧಿಕಾರ ಇಲ್ವೋ ಅವ್ರ ಮುಂದೆ ಪ್ರಸ್ತಾಪ ಮಾಡಿ ಪ್ರಯೋಜನ. ಸುರ್ಜೇವಾಲ ಅವ್ರ ಗಮನಕ್ಕೆ ತಂದಿದೀವಪ್ಪ. ಅಂತಿಮವಾಗಿ ಸುರ್ಜೇವಾಲ ಒಬ್ಬರೇ ತಗೊಳ್ಳಲ್ಲ ತೀರ್ಮಾನ. ಪಕ್ಷದ ಹೈಕಮಾಂಡ್ ಅಂದ್ರೆ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ವೇಣುಗೋಪಾಲ್ ಇದ್ದಾರೆ. ಮತ್ತು ಎಲ್ಲಿ ನೋಡಿದ್ರು ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಬೇಕು ಅಂತಿದ್ದಾರೆ ಸಚಿವರು. ಅದು ಕೂಡ ಈ ಲೋಕಸಭೆ ಚುನಾವಣೆಗೂ ಮುನ್ನಾನೇ ಆಗಬೇಕು ಅನ್ನುವುದು ಇರುವಂತಹ ಡಿಮ್ಯಾಂಡ್. ಆಗತ್ತಾ, ಸಾಧ್ಯ ಆಗತ್ತಾ? ಸೊ ಯಾವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆ ಆರಂಭಿಸೋಣ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾರೆ. ಮೊದಲನೇದಾಗಿ JDS ಪಕ್ಷದ ವಕ್ತಾರರಾದಂತಹ ತಿಮ್ಮೇಗೌಡ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪ್ರೊಫೆಸರ್ ಸನತ್ ಕುಮಾರ್ ಇದ್ದಾರೆ, BJP ವಕ್ತಾರರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಾಲಕೃಷ್ಣ ಯಾದವ್ ಇದ್ದಾರೆ, ಕಾಂಗ್ರೆಸ್ ವಕ್ತಾರರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಬಾಲಕೃಷ್ಣ ಯಾದವ್ ಅವರಿಂದಲೇ ಕಾರ್ಯಕ್ರಮ ಆರಂಭ ಮಾಡ್ತೀರಿ. ಏನು ಹೇಳ್ತೀರಿ ಸರ್, ಮೊದಲನೇದಾಗಿ ಮೂರು ಜನ ಉಪಮುಖ್ಯಮಂತ್ರಿ, ಮೂರೂ ಆಯಿತು, ಮೂರಕ್ಕಿಂತ ಹೆಚ್ಚು ಆಯಿತು ಅನ್ನೋ ನಿಟ್ಟಿನಲ್ಲೇ ಇದೆ ಸದ್ಯದ ಸಿಚುವೇಶನ್ ನೋಡ್ತಾ ಇದ್ರೆ. ಅದರಲ್ಲೂ ರಾಜಣ್ಣ ಅವ್ರ ಜೊತೆಗೆ ಮಾತನಾಡಿದ್ದಾರೆ ಇವತ್ತು, DK ಶಿವಕುಮಾರ್ ಅವ್ರು ಕರೆದು ಮಾತನಾಡಿದ್ದಾರೆ. ಬಟ್ ಪರಮೇಶ್ವರ್ ಅವರು ಹೇಳ್ತಾರೆ, ಲೋಕಸಭೆ ಚುನಾವಣೆಗೂ ಮುನ್ನ ಉಪಮುಖ್ಯಮಂತ್ರಿ ಸ್ಥಾನವನ್ನು ಆಯ್ಕೆ ಮಾಡಿದ್ರೇನೆ ಒಳ್ಳೆಯದು, ಚುನಾವಣೆ ದೃಷ್ಟಿಯಿಂದ ಒಳ್ಳೆಯದು, ಸಚಿವರು ಪಟ್ಟು ಹಿಡಿದಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಪಕ್ಷದಲ್ಲೇ ಭಿನ್ನ ಮತ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಹೇಳ್ತೀರಿ? ನೋಡಿ, ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಆಕಾಂಕ್ಷೆ ಅಂತಕ್ಕಂಥದ್ದು ಇಟ್ಕೊಂಡೇ ಎಲ್ಲರೂ ರಾಜಕಾರಣ ಮಾಡ್ತಾರೆ. ಸೊ ಅದರಂತೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇವತ್ತು ಏನು ರಾಜಕಾರಣ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಸೊ ಸಹಜವಾಗಿ ಪ್ರತಿಯೊಬ್ಬ ಶಾಸಕರಿಗೂ ಮಂತ್ರಿಗಳಿಗೂ ಎಲ್ರಿಗೂ ಆಕಾಂಕ್ಷೆ ತಮ್ಮದೇ ಆದಂಥದ್ದು, ಮಂತ್ರಿಗಳಾಗಬೇಕು, ಉಪಮುಖ್ಯಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂತಹ ಒಂದು ಆಕಾಂಕ್ಷೆ ಇದ್ದೇ ಇರ್ತದೆ. ಆದರೆ ಇಲ್ಲಿ ಈ ಒಂದು ಇದನ್ನು ಯಾಕೆ ವಿವಾದ ಮಾಡ್ತಿದಾರೋ ನನಗೆ ಗೊತ್ತಿಲ್ಲ. ಏನಂತ ಹೇಳಿದ್ರೆ, ಇವತ್ತು ಭಾಳ ಸ್ಪಷ್ಟವಾಗಿ ನಮ್ಮ ಅವರು ನಾಯಕರು ಹೇಳಿದ್ದಾರೆ, ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ನಮ್ಮದು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂತಹ ಪಕ್ಷ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಪಕ್ಷ ಎಲ್ಲಿ ತೀರ್ಮಾನ ಮಾಡಬೇಕು ಆ ವಿಚಾರವನ್ನು ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಅದನ್ನು ತೀರ್ಮಾನ ಮಾಡ್ತದೆ. ಒಂದು ಉಪಮುಖ್ಯಮಂತ್ರಿ ಇರಬೇಕು ಅಥವಾ ಎರಡು ಇರಬೇಕು ಅಥವಾ ಮೂರು ಇರಬೇಕು
ಸೊ ಅದು ಯಾರ್ಯಾರನ್ನ ಮಾಡಬೇಕು, ಹೆಂಗ್ ಮಾಡಬೇಕು? ಅಲ್ಲಲ್ಲ ಅವ್ರೇನು ಯಾರು ಕೂಡ ನನಗೆ ಉಪಮುಖ್ಯಮಂತ್ರಿ ಬೇಕೇ ಬೇಕು ಅಂತೇಳಿ ಏನೋ ಇದಿಟ್ಕೊಂಡು ನಿಂತಿದ್ದಾರ? ಬೇಸಿಕ್ ಬೇಸಿಕ್ ಅರ್ಥ ಮಾಡಿ ಅಲ್ಲ ಹೇಳಿ, ಒಂದ್ ನಿಮಿಷ ಮಾತಾಡ್ತೀನಿ. ಎಸ್ ಸನತ್ ಅವರು ಮೊದಲೇದಾಗ ಏನ್ ಹೇಳ್ತೀರಿ? ಅವರು ಒಂದ್ ಮಾತನ್ನ ಹೇಳಿದ್ರು, ಅಂದ್ರೆ ಬಿಜೆಪಿ ಸಂಸ್ಕೃತಿ ಇದು. ಮೂರ್ ಜನ ಒಂದ್ ನಿಮಿಷ, ಮೂರ್ ಜನ ನಾಲ್ಕು ಜನ ಇಬ್ರು ಅನ್ನೋದು ಡಿ ಸಿ ಎಂ ಪಟ್ಟವನ್ನ ಶುರು ಮಾಡಿದ ಒಂದು ಸಂಸ್ಕೃತಿಯನ್ನ ಬಿಜೆಪಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಎಲ್ಲರನ್ನೂ ಸುಮ್ಮನೆರಿಸುವಂತಹ ಅಥವಾ ಅಸಮಾಧಾನವನ್ನ ಬಗೆಹರಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿ ಸೊ ಈ ತರದ ಒಂದು ಸೃಷ್ಟಿ ಶುರುವಾಗಿದೆ. ಒಂಥರ ಬಿಜೆಪಿಯ ಪ್ರವೃತ್ತಿ ಅಂತ ಹೇಳ್ಬೋದು. ಸೊ ಇದನ್ನ ಕಾಂಗ್ರೆಸ್ನಲ್ಲೂ ಕೂಡ ನಾವು ಈಗ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಆಕ್ಚುಲಿ ಈ ಸಂಸ್ಕೃತಿ ಹಿಂದಿನ ಸರ್ಕಾರದಲ್ಲೆಲ್ಲ ಇರಲಿಲ್ಲ, ಬಟ್ ಈಗ ಮೂರು ಬೇಕು ನಾಲ್ಕು ಬೇಕು ಅಂತಾರೆ. ಬಹುಶಃ ಇದು ಬಿಜೆಪಿ ಬಿತ್ತಿದ ಬೀಜನ ಹೇಗೆ ಅಂತ? ಇಲ್ಲ, ಅದು ಅವರವರ ಪಕ್ಷದ ನಿಲುವು. ಅವರಲ್ಲಿ ಅವರು ಹೇಳಿದ್ರಲ್ಲ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತ ಒಂದು ಮಾತನ್ನು ಅವ್ರು ಹೇಳಿದ್ರು. ಇನ್ನೊಂದು ಹೇಳಿದ್ರು, ಇವ್ರು ಇನ್ನೂ ಒಂದು ವಿಚಾರನ ಬಿಟ್ಟರು. ಇವ್ರದ್ದು ಯಾವ ರೀತಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಲ್ಲ, ಒಂದ್ ನಿಮಿಷ ಇರಿ ಬಾಯ್ ಪಟೇಲ್ ಏನಿದ್ರಲ್ಲ ಅವರಿಗೆ ನೀವು ಯಾವ ರೀತಿಯ ಗೌರವವನ್ನು ಕೊಟ್ರಿ? ಆಂತರಿಕ ಪ್ರಜಾಪ್ರಭುತ್ವನ ಇದನ್ನ ಫಸ್ಟ್ ಹೇಳಿ. ಅದಾದ ನಂತರದಲ್ಲಿ ನೀವು ಹೇಳ್ಬೇಕಾಗಿರುವಂತದ್ದು ನೋಡಿ, ಮೋದಿ ಅವರ ವಿಚಾರವನ್ನ ತೆಗಿಬೇಡಿ. ನಿಮ್ಮ ಪಕ್ಷದಲ್ಲಿ ಈಗ ನಿಮ್ಮ ನಮ್ಮ ಬರಬೇಡಿ. ನಿಮ್ದು ಏನಿದೆ ಅದನ್ನ ಒಂದು ವಿಚಾರ. ಇನ್ನೊಂದು ಇರಿ, ನೀವು ಒಂದ್ ಹೇಳಿದ್ರೆ ಆಂತರಿಕ ಪ್ರಜಾಪ್ರಭುತ್ವ ಓಕೆ, ನೀವ್ ಏನಾದ್ರು ಹೇಳಿ ಆಯ್ತು. ನೆಕ್ಸ್ಟ್ ಮಾತಿರುವಂತದ್ದು ಹೇಳಿರ್ತಕ್ಕಂಥದ್ದು ಬಿಜೆಪಿ ಬಿದ್ದಿರ್ತಕ್ಕಂಥ ಬೀಜ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ. ಆಯ್ತು ಸರಿ, ಆದ್ರೆ ನಾವು ಈ ರೀತಿಯಲ್ಲಿ ಕಚ್ಚಾಟಗಳನ್ನು ಮಾಡ್ಕೊಳ್ಲಿಲ್ಲ. ಆದ್ರೆ ನಾವೇನು ದಕ್ಷ ಅಧಿಕಾರವನ್ನ ಕೊಡ್ಲಿಕ್ಕೆ ನಾವು ಈ ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿಯಾಗಿ ಒಳ್ಳೆದನ್ನ ಮಾಡ್ಬೋದು, ಒಳ್ಳೆ ಕೆಲಸಗಳನ್ನ ಮಾಡ್ಬೋದು, ಅಭಿವೃದ್ಧಿ ಕಾರ್ಯ ಮಾಡ್ಬೋದು ನಾವು ಮಾಡಿದೀವಿ. ನೀವು ಇಲ್ಲಿ ಇರ್ತಕ್ಕಂಥ ಬರ, ಅದಾದ ನಂತರದಲ್ಲಿ ಕಾವೇರಿ ವಿವಾದ, ಅದಾದ ನಂತರದಲ್ಲಿ ನೀವು ಎಷ್ಟು ಇದು ಮಾಡಿದಿರಿ ಅಂತ ಹೇಳಿದ್ರೆ ಪಿ ಜಿ ಓದತಕ್ಕಂಥ ಸ್ಟೂಡೆಂಟ್ಸ್ ಫೀಸ್ ರೈಸ್ ಮಾಡಿದಿರಿ. ಸೆಂಟ್ರಲ್ ಗವರ್ಮೆಂಟ್ ನೀವು ಸುಮ್ನೆ ಕೇಂದ್ರದ ಕಡೆಗೆ ಬಟ್ಟು ಮಾಡಿ ತೋರಿಸ್ಬಿಡಿ. ನಿಮ್ಮ ವೈಫಲ್ಯಗಳು, ನಿಮ್ಮ ಅಸಮರ್ಥತೆಗಳನ್ನ ನೀವು ಏನು ಅದನ್ನ ಮುಚ್ಚಿ ಹಾಕಿಕೊಳ್ಳುವ ವಿಚಾರದಿಂದ ನೀವು ಈ ರೀತಿಯ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾ ಇದ್ದೀರಿ. ಇದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಅಲ್ಲಿ ಒಂದ್ ಕಡೆ ಬಂದು ಹೇಳ್ತೀನಿ, ಕ್ಯಾಮ್ರಾ ಮುಂದೆ ಬಂದು ಹೇಳ್ತಾರೆ ಒಬ್ರು, ನಾವೇನು ಮಾತಾಡಿಲ್ಲ. ಇನ್ನೊಂದ್ ಕಡೆ ಒಂದೊಂದು ಜಾತಿ ಪ್ರಾತಿನಿಧ್ಯ ಬೇಕು, ಅದಕ್ಕೋಸ್ಕರ ನಾವು ಡಿ ಸಿ ಎಂ ಕೇಳ್ತಾ ಇದೀವಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಇಲ್ಲಿ ನೀವು ಒಂದನ್ನ ಒಪ್ಕೊಳ್ಳಿ, ನಿಮ್ಮಲ್ಲಿ ಅಸಮರ್ಥತೆ ಇದೆ. ಈ ರೀತಿ ಅಲ್ಲ, 136 ಜನ ಎಲೆಕ್ಟ್ ಆಗಿರ್ತು, ಎಲೆಕ್ಟ್ ಆಗಿ ಪೂರ್ಣ ಬಹುಮತದ ಸರ್ಕಾರ ಇಟ್ಕೊಂಡು ಸಮೇತ ನಿಮ್ ಕೈಲಿ ನಡ್ಸಕ್ ಕಷ್ಟ ಆಗ್ತಿದೆ. ಅದನ್ನ ಏನ್ ಮಾಡ್ತೀರಿ ಅಂದ್ರೆ ಈ ರೀತಿ ಹಾದಿರಿ ಮಾತಾಡ್ತೀನಿ. ಎಸ್ ತಿಮ್ಮೇಗೌಡ್ರೆ, ಏನು ಅಂತಂದ್ರೆ ಅವಶ್ಯಕತೆ ಅನಿವಾರ್ಯತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಡಿ ಸಿ ಎಂ ಅನ್ನೋದು ಏನಕ್ಕೆ? ಸಂವಿಧಾನಿಕವಾಗಿ ಡಿ ಸಿ ಎಂ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಸೊ ಹಾಗಾಗಿ ಡಿ ಸಿ ಎಂ ಅನ್ನೋದು ಆಯ್ತು, ಸಿ ಎಂ ಅನುಪಸ್ಥಿತಿನೋ ಮತ್ತೊಂದು ಒಂದು 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 ಸ್ಥಾನ ಅನ್ನೋದು ಇರಬೇಕು ಅಂತೇಳಿ ಒಂದು ನಾಯಕರ ಅಸಮಾಧಾನವನ್ನು ಶಮನಗೊಳಿಸೋದಕ್ಕೆ ಒಂದು ಸ್ಥಾನವನ್ನು ರೂಪಿಸ್ಕೊಂಡಿದ್ದಾರೆ, ಕಲ್ಪಿಸ್ಕೊಂಡಿದ್ದಾರೆ. 2, 3, 4 ಇದೆಲ್ಲ ಪಕ್ಷವು ತಮ್ಮ ತಮ್ಮ ಒಂದು ಜನರ ಕಣ್ಣೊರೆಸೋದಕ್ಕೆ ಅಥವಾ ನಾಯಕರನ್ನ ಸುಮ್ಮನಿರಿಸೋದಕ್ಕೆ ಮಾಡಿಕೊಂಡಿರುವಂತಹ ತಂತ್ರಗಳು ಅನ್ನೋದನ್ನ ನಾವು ನೋಡಲೇಬೇಕಾಗುತ್ತೆ. ಸಂವಿಧಾನಿಕವಾಗಿ ನಾವು ನೋಡೋದಾದ್ರೆ
ಅವಶ್ಯಕತೆ ಏನಿದೆ, ಅನಿವಾರ್ಯತೆ ಏನಿದೆ? ಹಾಗಾದರೆ ಎಲ್ಲ ಸಮುದಾಯವನ್ನು ಕೂಡ ನಾವು ಪರಿಗಣಿಸಬೇಕಾಗತ್ತೆ. ಒಂದು ಯಾವುದೋ ಲಿಂಗಾಯತನೋ, ಮತ್ತೊಂದು ಕಡೆ ಈಗ ಒಕ್ಕಲಿಗ ಪ್ರಾತಿನಿಧ್ಯವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಮತ್ತೊಂದು ಕಡೆ ಪರಿಶಿಷ್ಟ ಜಾತಿ ಪಂಗಡ ಅಂತಿದ್ದಾರೆ, ಮತ್ತೊಂದು ಕಡೆ ಹಿಂದುಳಿದ ವರ್ಗದವರು ಅಂತಿದ್ದಾರೆ, ಮತ್ತೊಂದು ಕಡೆ ಹೀಗೆ ಎಲ್ಲ ವರ್ಗದವರನ್ನು ಕೂಡ ಸುಮ್ಮನಿರಿಸಬೇಕು ಅಂತಂದರೆ ಡಿ ಸಿ ಎಂ ಪಟ್ಟ ಕೊಟ್ಟರೆ ಮಾತ್ರ ಇವರೆಲ್ಲ ಅಳದು ನಿಲ್ಸದ ಅಂತ ಏನು ಹೇಳ್ತೀರಿ? ನೋಡಿ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗಿದೆ ಅಂದರೆ, ಒಂದು ಮೊದಲನೇದಾಗಿ ಹೇಳಬೇಕಂತಂದರೆ ಹೈಕಮಾಂಡ್ ಯಾವುದೇ ರೀತಿಯಾದಂಥ ಶಕ್ತಿಯುತವಾಗಿಲ್ಲ. ಜೊತೆಗೆ ನೀವು ನೋಡ್ಬೋದು ಚುನಾವಣಾ ಸಂದರ್ಭದಲ್ಲಿ ಇನ್ನು ಕಾಂಗ್ರೆಸ್ ಪಕ್ಷ ಗೆದ್ದೇ ಇಲ್ಲ, ಅವಲೇ ಮಿಸ್ಟರ್ ಜಮೀನ್ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತೇಳಿ. ಅದಕ್ಕೆ ಇದೇ ನಮ್ಮ ಕಾಂಗ್ರೆಸ್ ಇದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶಿವಕುಮಾರ್ ಅವರು ವಾರ್ನಿಂಗ್ ಮಾಡಿದ್ರು, ನೋಟಿಸ್ ಕೊಟ್ಟರು, ಎಲ್ಲವನ್ನು ಕೊಟ್ಟರು ಕೂಡ ಅವರು ಗಮನಕ್ಕೆ ಹಾಕೊಂಡಿಲ್ಲ. ಮತ್ತೆ ಹೇಳಿದ್ರು, ಮತ್ತೆ ಲಾಸ್ಟಲ್ಲಿ ಇಲ್ಲಿಂದ ಹೇಳಿದ ಮೇಲೆ ಅವ್ರು ಸುಮ್ಮನೆ ಆದರು. ಅದೇ ರೀತಿ ಬಂದು 7-8 ತಿಂಗಳುಗಳಾದರೂ ಕೂಡ ಇವತ್ತಿನವ್ರಿಗೆ ಏನು ನಡೀತಾ ಇದೆ, ಒಂದಲ್ಲ ಒಂದು ರಾಯರೆಡ್ಡಿಯವರು ನೋಡಿ, ರಾಯರೆಡ್ಡಿಯವರು ಮತ್ತು ಬಿ ಆರ್ ಪಾಟೀಲ್ನೆಲ್ಲ ಹೇಗೆ ಸೈಲೆಂಟ್ ಮಾಡಿಬಿಟ್ರು, ಅವರು ಕೂಡ ಒಂದಲ್ಲ ಒಂದು ರೀತಿ ಈ ರೀತಿಯಾದಂಥ ಸೃಷ್ಟಿ ಮಾಡ್ತಾ ಇದ್ರು, ಸೈಲೆಂಟ್ ಮಾಡಿದ್ರು, ಅವ್ರನ್ನ ಕೂಡ ಸೈಲೆಂಟ್ ಮಾಡಿದ್ರು. ಮತ್ತು ಇದೇ ರೀತಿಯಲ್ಲಿ 3 ಡಿ ಸಿ ಎಂ ಇದು ನೋಡಿ, ಇದು ಇವತ್ತಿಂದ ಆಗಿದ್ದಲ್ಲ, ಸ್ಟಾರ್ಟಿಂಗ್ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಕ್ಲೀನಾಗಿ ಹೈಕಮಾಂಡ್ ಹತ್ರ ನಮಗೆ ಗೊತ್ತಾಗಿರ್ತಕ್ಕಂಥ ಪ್ರಕಾರ ಹೈಕಮಾಂಡ್ ಹತ್ರ ಯಾವುದೇ ಕಾರಣಕ್ಕೂ ಒಂದೇ ಉಪ ಡಿ ಸಿ ಎಂ ಇರಬೇಕು, ಯಾವುದೇ ಕಾರಣಕ್ಕೂ ಬೇರೆ ಇರಬಾರ್ದು ಅನ್ನೋ ದೃಷ್ಟಿಕ್ಕೆ ಒಪ್ಕೊಂಡಿದ್ದೇನೆ ಅವ್ರು ಸಿ ಎಂ ಪಟ್ಟ ಬಿಟ್ಕೊಟ್ಟಿದ್ದಾರೆ ಅಂತ ಮಾಹಿತಿಗಳು ಕಾಂಗ್ರೆಸ್ ಸ್ನೇಹಿತರು ಹೇಳೋ ರೀತಿಯಲ್ಲಿ. ಆದರೆ ಇವರು ಈಗ ಡಿ ಸಿ ಎಂ ಒಪ್ಕೊಂಡು ಬಂದಮೇಲೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕಡೆ ಮಾಡಿಬಿಟ್ಬಿಟ್ಟು ಬಂದಾಗಲಿಂದ ನೋಡಿ, ಅವ್ರು ಹಿರಿಯ ನಾಯಕ ಹಿರಿಯ ಕಾಂಗ್ರೆಸ್ಸಲ್ಲಿ ಹಿರಿಯರಿದ್ದಾರೆ, ಹಿರಿಯ ಸಚಿವರಿದ್ದಾರೆ. ಕೆ ಎನ್ ರಾಜು ಎಷ್ಟು ಸರಿ ಹೇಳಿದ್ರು ಮೇಡಮ್, ಇದೇ ಮುಂದೆ ಡಿ ಕೆ ಶಿವಕುಮಾರ್ ಎಷ್ಟು ಸರಿ ಅವ್ರಿಗೆ ಹೇಳಿದ್ರು, ದಯವಿಟ್ಟು ನೋಡಿ ಈ ಥರ ಎಲ್ಲ ಬಾಯಿ ಬಂದಾಗ ಮಾತಾಡಬೇಡಿ ಅಂತ ಹೇಳಿದ್ರು, ಮತ್ತು ನೋಡಿಸ್ಕೊಡ್ತಿದ್ರು. ಕಡೆಗಾಗಿಲ್ಲ, ಹೈಕಮಾಂಡ್ ಸುರ್ಜಿವಾಲ್ ಅವರು ಮತ್ತು ರಣದೀಪ್ ಸಿಂಗ್ ಅವರು ಬಂದು ಹೋಟೆಲಲ್ಲಿ ಮೀಟಿಂಗ್ ಮಾಡಿ ಯಾರು ಕೊಡಬಾರ್ದು ಅಂತೇಳಿ ವಾರ್ನಿಂಗ್ ಮಾಡಿದ್ರು, ಮತ್ತು ಮಾತಾಡಿದ್ರೆ ನಮಗೆ ನಿಮಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ತಿದ್ರು. ಅದಾದರೂ ಕೂಡ ಮತ್ತೆ ಸ್ವಲ್ಪ ದಿವಸ ಸೈಲೆಂಟ್ ಆಗಿದ್ದು ಮತ್ತೆ ಈ ರೀತಿ ಮಾತಾಡ್ತಾರಂದರೆ, ನಾನು ಹೇಳ್ತಕ್ಕಂಥದ್ದು ಸ್ವಾಮಿ, ನೀವು 3 ಮಾಡ್ಕೊಳ್ಳಿ, 4 ಮಾಡ್ಕೊಳ್ಳಿ, ನಮಗೆ ಇದರ ಈ ರಾಜ್ಯದ ಜನತೆಗೆ ಅದರ ಅವಶ್ಯಕತೆ ಇಲ್ಲ. ನಿಮ್ಮ ಬೆಳಿಗ್ಗೆ ಆದರೆ ಈ ರೀತಿಯ ಸ್ಟೇಟ್ಮೆಂಟ್ಗಳು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಇದೇ, ಇವರು ಡಿ ಸಿ ಎಂ ಬೇಕು ಅಂತ ಕೇಳ್ತಕ್ಕಂಥವ್ರು ಇದಾರಲ್ಲ ನಾಯಕರುಗಳು, ಅವರು ಮುಖ್ಯಮಂತ್ರಿಗಳೇ, ಇವತ್ತು 600 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನಿಮ್ಮ ಜಿಲ್ಲೆಯಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅವರು ಸಚಿವರು ಕೇಳಿದ್ದು ಯಾರಾದರೂ ಹೇಳಿದಾರ? ಡಿನ್ನರ್ ಮೀಟಿಂಗ್, ಟಿಫನ್ ಮೀಟಿಂಗ್, ಲಂಚ್ ಮೀಟಿಂಗ್ ಎಲ್ಲ ಮಾಡ್ತಿದಾರಲ್ಲ, ಅದಕ್ಕೆ ಇವ್ರು ಅಂತ ಇದ್ರ ಬಗ್ಗೆ ಮಾಡಿ ಅಂತ ಹೇಳ್ಬೇಕು. ಆ ಸಚಿವರುಗಳು ಅಧಿಕಾರಿಗಳನ್ನ ಕರೀತಾರೆ ಮಾಡಿ ಅಂತ ಹೇಳ್ಬೇಕು. ಯಾರು ಮಾಡ್ತಿದಾರ? ಲೋಕಸಭೆ ಚುನಾವಣೆ ಬರ್ತಾ ಇದೆ, ಲೋಕಸಭೆ ಚುನಾವಣೆ ಬರ್ತಾ ಇದೆ, ಅಲ್ಪಸಂಖ್ಯಾತರಿಗೆ ಲಿಂಗಾಯತರಿಗೆ ಮತ್ತೆ ದಲಿತರಿಗೆ ಕೊಡ್ಬೇಕು ಅಂತ ಹೇಳ್ತಿದಾರಲ್ಲ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ನಾವು ನೋಡಿ, ನಾವು ಇದು ಯಾವ್ದಕ್ಕೆ ಚರ್ಚೆ ಕೂತಿರೋದು? ನೀವು ಕರೆದಿದ್ದೇನೆ, ಇವರು ಬಂದು ಎಲ್ಲ ಪ್ರೆಸ್ ಮೀಟ್ ಮಾಡಿಲ್ಲ, ಮತ್ತೆ ಎಲ್ಲ ಕಡೆ ಅನೌನ್ಸ್ ಮಾಡಿಲ್ಲ, ಅವರು ಕೇಳಿದಾಗ ಸುಮ್ಮನೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡ್ರಿ. ಅದೇ ಕೇಳಿದ ಪ್ರತಿಕ್ರಿಯೆ ಕೊಡೋದು, ಪ್ರತಿಕ್ರಿಯೆ ಅಂದ್ರೆ ಏನು? ಪ್ರೆಸ್ ಮೀಟ್ ಅಂದ್ರೆ ಏನು? ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ನೋಡಿ, ಆಯ್ತು, ಓಕೆ, ಸ್ವಲ್ಪ ಕೇಳಿದಾಗ ಅವ್ರು ಕೇಳಿದಾಗ ಏನ್ ಹೇಳಿದ್ದಾರೆ? ಸನ್ಮಾನ್ಯ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೌದು ನಾವು ಕ್ಲೈಮ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನೋಡಿ, ಕ್ಲೈಮ್ ಡಿನ್ನರ್ ಮೀಟಿಂಗ್ ಏನ್ ಮಾಡಿದ್ರು? ಡಿನ್ನರ್ ಮೀಟಿಂಗ್ ಏನ್ ಮಾಡಿದ್ರು? ಡಿನ್ನರ್ ಅಲ್ಲದೆ ಜೆಡಿಎಸ್ ನೋಡಿ, ಬಾಲಕೃಷ್ಣ ಅವರೇ, ಒಂದ್ ನಿಮಿಷ, ಈಗ 3 ಜನ ಡಿ ಸಿ ಎಂ ಅಗತ್ಯ ಇದೆಯಾ ಪಕ್ಷಕ್ಕೆ? ಅನಿವಾರ್ಯತೆ ಇದೆಯಾ? ಅಂತ ಸಿಚುವೇಶನ್ ಬಂದಿದೆಯಾ? ನೋಡಿ ಮೇಡಮ್, ಈ ವಿಚಾರದಲ್ಲಿ ಈಗಾಗಲೇ ಬಿಜೆಪಿಯವರು ಹಿಂದೆ 3 ಮಾಡಿದ್ರು, ಆದ್ರೆ ನಾವು ಎಲ್ಲೂ ಕೂಡ ಕಾಂಗ್ರೆಸ್ನವರು ಇದುವರೆಗೆ 3 ಮಾಡಿಲ್ಲ. ಒಂದ್ ನಿಮಿಷ ಸರ್, ಮಾಡಿಲ್ಲ, ಮಾಡ್ತೀರಿ, ಮಾಡಿ ಒಂದ್ ನಿಮಿಷ ಸರ್, ಅಂತಿಮ ಆಗಿಲ್ಲ. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈ ವಿಚಾರ ಚುನಾವಣೆ ಗೊತ್ತಿಲ್ಲ, ಚುನಾವಣೆ ಹತ್ರ ಗೊತ್ತಿಲ್ಲ ಅಂತ ಯಾರು ಒಂದ್ ನಿಮಿಷ ತಡೀರಿ. ರೀ, ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಕಂಡ್ರಿ, ಅವರು ರಾಷ್ಟ್ರೀಯ ಅಧ್ಯಕ್ಷರು ಯಾವ ರೀತಿಯಲ್ಲಿ
ಇರುತ್ತೆ. ಆದ್ರೂ ರಾಜ್ಯ ರಾಜಕೀಯದ ಇಲ್ಲಿ ಆಗ್ತಿರೋದಿಷ್ಟೇ. ಬಿಜೆಪಿ ಜೆಡಿಎಸ್ ನವರಿಗೆ ಏನಾಗಿದೆ, ಕಾಂಗ್ರೆಸ್ ನ ಜನಪ್ರಿಯತೆಯನ್ನ ಸಹಿಸಕ್ ಆಗ್ತಾ ಇಲ್ಲ. ಅವ್ರೇನ್ ಮಾಡ್ತಾರೆ ಈ ಸಂದರ್ಭದಲ್ಲಿ? ಈ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ, ಒಂದ್ ನಿಮಿಷ ಸರ್, ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಬಂದಾಗ ಹೇಳ್ತೀವಿ. ಈಗ ನಮ್ಮ ಮುಂದಿರ್ತಕ್ಕಂಥದ್ದು ಚುನಾವಣೆ. ಕೋಮುವಾದಿ ಬಿಜೆಪಿಯನ್ನ ಎದುರಿಸಬೇಕು. ಈ ರಾಷ್ಟ್ರಕ್ಕೆ ಏನು ನಿರಂಕುಶ ಪ್ರಭುತ್ವ ನಡೆಸತಕ್ಕಂಥ ಸನ್ಮಾನ್ಯ ಮೋದಿ ಅವ್ರನ್ನ ನಾವು ಮನೆ ಕಳಿಸ್ಬೇಕು. ಈ ದೇಶದ ಜನರಿಗೆ ಆಹಾರ ಅಭಿವೃದ್ಧಿ ಮಾಡಬೇಕು, ಉದ್ಯೋಗ ಕೊಡಬೇಕು. ಈ ನೀವು ಎಲ್ಲೂ ಕೂಡ ನಾವು ನಮ್ಮಲ್ಲಿ ಒಳ ಜಗಳ ಇಲ್ಲ, ನಮ್ಮಲ್ಲಿ ಭಿನ್ನ ಮತ ಇಲ್ಲ. ನಾವು ಮಾಡ್ಲಿಕ್ಕೆ ಅವರು ವಿವಾದ ನಾವು ಇಲ್ಲಿ ಹೇಳಿದ್ರು. ಬಾಲಕೃಷ್ಣ ಅವರೇ ಒಂದ್ ಸೆಕೆಂಡ್, ಸನತ್ ಅವರೇ ಒಂದ್ ನಿಮಿಷ, ತಿಮ್ಮೇಗೌಡರೇ ಒಂದ್ ನಿಮಿಷ. ನೀವು ಇಲ್ಲೇನೇ ಬಂದು ಕುತ್ಕೊಂಡು ಹೇಳಿದ್ರು ಕೂಡ ನಿಮ್ ಸಚಿವರು ಹೇಳಿರೋ ಹೇಳಿಕೆಗಳನ್ನ ಯಾವ್ದು ನೀವು ಅಳಸ ಹಾಕಕ್ ಆಗಲ್ಲ, ಅದು ಇಲ್ವೇ ಇಲ್ಲ ಅಂತ ಹೇಳಕ್ ಆಗಲ್ಲ. ಪಟ್ಟಿಡ್ದು ಕುತ್ಕೊಂಡಿರೋ ನಿಮ್ ಸಚಿವರು ಬೇಕೇ ಬೇಕು ಅಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಲೋಕಸಭೆಗೂ ನಾನೇ ನಿಲ್ತೀನಿ ಅಂತ ಹೇಳ್ತಿದ್ದಾರೆ. ಸಚಿವರು ನಿಲ್ಲಬೇಕು ಅನ್ನುವಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಸೊ ಬಟ್ ಆದ್ರೆ ಡಿ ಸಿ ಎಂ ಬೇಕು, ಲೋಕಸಭೆಗೂ ನಿಲ್ತೀನಿ, ರಾಜ್ಯ ಸಚಿವ ಸ್ಥಾನನೂ ಬೇಕು. ಏನ್ರಿ ಆಸೆ, ದುರಾಸೆ ಅಲ್ವಾ ಇದೆಲ್ಲ? ಉಪ ಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಏನು? ಸಂವಿಧಾನಿಕವಾಗಿ ಉಪ ಮುಖ್ಯಮಂತ್ರಿ ಅನ್ನುವಂತಹ ಒಂದು ಸ್ಥಾನನೇ ಇಲ್ಲ, ಒಂದು ಪಟ್ಟಾನೇ ಇಲ್ಲ. ಇದು ಕೇವಲ ತಾವು ತಮ್ಮ ರಾಜಕೀಯ ಸ್ಥಿರತೆಯನ್ನ ಕಂಡುಕೊಳ್ಳೋದಕ್ಕೆ ಅಂತ ತಮಿಗೆ ತಾವೇ ಬಿಂಬಿಸಿಕೊಳ್ಳುವಂತಹ ಒಂದು ಪಟ್ಟ ಅಂತ ಹೇಳ್ಬೋದು. ರಾಜಕೀಯ ಪಕ್ಷಗಳು ನಿರ್ಮಾಣ ಮಾಡ್ಕೊಂಡಿರೋದಿದು. ಯಾಕೆ ಅಂತಂದ್ರೆ, ಸರ್ವೇ ಸಾಮಾನ್ಯವಾಗಿ ಒಂದು ಸಮ್ಮಿಶ್ರ ಸರ್ಕಾರ ಇತ್ತು ಅಂದಾಗ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೊಂದು ಪಕ್ಷದ ಪ್ರಾಬಲ್ಯ ಕೂಡ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಉಪಮುಖ್ಯಮಂತ್ರಿ ಪಟ್ಟ ಒಂದು ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರ್ತಾ ಇತ್ತು. ಹಾಗಾಗಿ ಅದೇನೇ ಇದ್ರೂ ಇತರೆ ಒಂದು ಕ್ಯಾಬಿನೆಟ್ ಸಚಿವರಿಗಿರುವಂತಹ ಸ್ಥಾನಮಾನ ಮಾತ್ರ ಉಪಮುಖ್ಯಮಂತ್ರಿಗಿರುತ್ತೆ. ಮುಖ್ಯಮಂತ್ರಿಯ ಯಾವುದೇ ಕಡತಗಳನ್ನು ಉಪಮುಖ್ಯಮಂತ್ರಿ ನೋಡೋ ಹಾಗಿಲ್ಲ, ಮುಖ್ಯಮಂತ್ರಿಯ ನೆಕ್ಸ್ಟ್ ಉಪಮುಖ್ಯಮಂತ್ರಿ ಅನ್ನೋ ಥರ ಬಿಂಬಿಸೋ ಹಾಗಿಲ್ಲ. ಅವರಿಗೆ ವಿಶೇಷವಾದಂತಹ ಯಾವುದೇ ಅಧಿಕಾರ ಅವಧಿಗಳು ಇರೋದಿಲ್ಲ, ಅಧಿಕಾರಿಗಳು ಇರೋದಿಲ್ಲ, ಬೇರೆ ಯಾವುದೇ ಇಲಾಖೆಯಲ್ಲಿ ಮೂಗು ತೋರಿಸೋ ಹಾಗಿಲ್ಲ, ಇನ್ನು ವರ್ಗಾವಣೆಯಲ್ಲೂ ಕೂಡ ಇವರು ಕೈ ಹಾಕೋಗಿಲ್ಲ. ಅದೇನೇ ಇದ್ರೂ ಉನ್ನತ ಸ್ಥಾನ ಅದು ಮುಖ್ಯಮಂತ್ರಿಯವರಿಗೆ ಮಾತ್ರ ಸೀಮಿತ. ಹೀಗಿದ್ದರೂ ಕೂಡ ರಾಜಕೀಯ ಪಕ್ಷಗಳು ಉಪಮುಖ್ಯಮಂತ್ರಿ ಪಟ್ಟಕ್ಕೆ ಮುಗಿಬೀಳೋದು ಯಾಕೆ ಅನ್ನೋ ಪ್ರಶ್ನೆನೇ ಇಲ್ಲಿ ಎದುರಾಗುತ್ತೆ. ಪ್ರತಿ ಸರ್ಕಾರದಲ್ಲೂ, ಬಿಜೆಪಿ ಪಕ್ಷದಲ್ಲೂ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಕೂಡ ನಾವು ಇದನ್ನು ಪ್ರಶ್ನೆ ಮಾಡಿದ್ವಿ, ಯಾಕೆ ಉಪಮುಖ್ಯಮಂತ್ರಿ ಪಟ್ಟ? ಸೊ ಸಾಂವಿಧಾನಿಕವಾಗಿ ಯಾವುದೇ ಸ್ಥಾನಮಾನ ಇಲ್ಲ ಅಂದರೂ ಕೂಡ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತಾರಲ್ಲ, ಇದು ಕೇವಲ ಕಣ್ಣೊರೆಸೋ ತಂತ್ರ, ಸಮಾಧಾನ ಪಡಿಸೋ ತಂತ್ರ, ಅಸಮಾಧಾನಿತರನ್ನು ಸ್ವಲ್ಪ ಸಮಾಧಾನ ಓ ಉಪಮುಖ್ಯಮಂತ್ರಿ ಅಂತ ಜನರಿಗೆ ಬಿಂಬಿಸುವಂತಹ ಕೆಲಸನೇ ಹೊರತು ಇಲ್ಲಿ ಯಾವುದೇ ವಿಶೇಷ ಅಧಿಕಾರ ಇಲ್ಲ. ಸೊ ಒಂದು ಸಮುದಾಯವನ್ನು, ಒಂದು ಜಾತಿಯನ್ನು, ಒಂದು ಧರ್ಮವನ್ನು ಮೇಲೆತ್ತುವಂತಹ ಕೆಲಸ ಮಾಡ್ತೀವಿ, ಅದು ಉಪಮುಖ್ಯಮಂತ್ರಿ ಪಟ್ಟವನ್ನ ಕೊಟ್ಟು ಅನ್ನೋದು ಶುದ್ಧ ಸುಳ್ಳು. ಅದು ಬಿಜೆಪಿಗೂ ಅರಿವಾಗಿರುತ್ತೆ, ಯಾಕಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಸನತ್ ಅವರೇ ಇದರಲ್ಲಿ ಏನು ಹೇಳ್ತೀರಿ? ಇಲ್ಲಿ ಡಿ ಸಿ ಎಂ ಅಂತಕ್ಕಂಥದ್ದು ಇವರೇನು ಈಗಿನ ಪ್ರಾತಿನಿಧ್ಯಗಳ ವಿಚಾರವನ್ನು ತಗೊಂಡಾಗ ಯಾವುದೋ ಒಂದು ಜಾತಿಗಿರ್ಬೋದು ಅಥವಾ ಯಾವುದೋ ಒಂದು ಪಂಗಡಕ್ಕಿರ್ಬೋದು, ಯಾವುದೋ ಒಂದು ಕಮ್ಯುನಿಟಿಗಿರ್ಬೋದು ಅಥವಾ ಯಾವುದೋ ಒಂದು ಪ್ರಾಂತ್ಯಕ್ಕಿರ್ಬೋದು, ಆ ರೀತಿಯ ಸ್ವಲ್ಪ ಅನ್ಯಾಯ ಆಗಿದೆ ಎಂದಾವಾಗ ಅಂಥ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ, ಆ ರೀತಿಯಾಗಿ ಮಾಡಿದ್ದೀವಿ. ಮತ್ತು ಇನ್ನೊಂದು, ನಾವು ಡಿ ಸಿ ಎಂ ಅಂತಕ್ಕಂಥ ಹುದ್ದೆ ವಿಚಾರದಲ್ಲಿ ತಗೊಂಡಾವಾಗ ಇವರು ಈಗಿನ ವಾಸ್ತವ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಹಗ್ಗ ಜಗ್ಗಾಟ ಮಾಡಿಕೊಂಡು ಬೀದಿಗೆ ಬಂದಿದೆ. ದಟ್ ಈಸ್ ವಾಟ್ ದ ಪಾಯಿಂಟ್ ಈಸ್ ಹಿಯರ್. ಯಾಕೆಂತೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನಾವು ಡಿ ಸಿ ಎಂ ಅಂತ ಇನ್ಯಾವುದು ಪ್ರಸ್ತಾಪ ಬಂದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ಡಿ ಸಿ ಎಂ ಮೂರು ಜನಿಗೆ ಕೊಡೋದಾದ್ರೆ ಆಗಲಿ ಒಬ್ಬರಿಂದ ಸಾಕಾಗೋದಿಲ್ಲ, ಒಬ್ಬರು ಡಿ ಸಿ ಎಂ ಆಗಿರ್ತಕ್ಕಂಥದ್ದು ಅವರವರ ಪಕ್ಷದ ಆಂತರಿಕ ಕಚ್ಚಾಟಗಳು. ಇಲ್ಲಿ ಒಂದು ಯಾವುದೋ ಸಾಂವಿಧಾನಿಕ ಹುದ್ದೆಗೆ ಇಲ್ಲದೆ ಇರ್ತಕ್ಕಂಥ ಪ್ರಾತಿನಿಧ್ಯ ಇಲ್ಲದೆ ಇರ್ತಕ್ಕಂಥ ಒಂದು ಹುದ್ದೆಗೆ ಇಷ್ಟು ಜನ ಕಾಂಪಿಟೇಷನ್ ಇದ್ದಾರೆ, ಇಷ್ಟು ಜನ ಕಚ್ಚಾಟದಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಅರ್ಥ ಮಾಡ್ಕೊಳ್ಳಿ ಸರ್. ಒಂದ್ ನಿಮಿಷ, ನಿಮ್ಮಲ್ಲಿ ಸೂಪರ್ ಸಿ ಎಂ ಇದಾರೆ, ತಡೀರಿ, ಅದು ಎಲ್ಲ ಕಡೆ ಬಂತು ಅಲ್ಲಿ ಹಲೋ ಅಪ್ಪ ಅಂತಲೇ ಹೇಳೋರು ಇದಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾರು ನಿಮ್ಮಲ್ಲಿ
ಯಾರು ಅಂತ ಹೇಳಿದ್ರಿ ಎಲ್ಲ ಸರ್, ನೀವು ಭಗವದ್ಗೀತೆ ವಿಚಾರವನ್ನು ಮಾತಾಡ್ಬೇಡಿ, ನೀವು ಅದ್ರ ಮೇಲೂ ನಮ್ಗೆ ಇಟ್ಟಿಲ್ಲ. ಶ್ರೀರಾಮ ಉದ್ಘಾಟನೆಗೆ ಹೋಗ್ತಾ ಇಲ್ಲ, ನೀವು ಬಹಿಷ್ಕಾರ ಹಾಕಿದ್ರಿ, ನೀವು ಡೈವರ್ಷನ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ಬೇಡಿ. ನೀವು ಸರ್ಕಾರಿ ಯಾಕೆ ಅಂತ ಹೇಳಿದ್ರೆ ಅದು ನಿಮ್ ವಿರುದ್ಧ ಆಗುತ್ತೆ. ನಿಮ್ಮ ಪಕ್ಷದಲ್ಲಿ ನೀನೇ ರಾಮ ನೀನೇ ಭೀಮಾ ಅಂತಕ್ಕಂತ ಹೇಳುವಂತದ್ದು ನಡೆದೋಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಈಗ ಅದನ್ನೆಲ್ಲ ಮರೆ ಮಾಚಕ್ಕೋಸ್ಕರ, ದಟ್ ಈಸ್ ವಾಟ್ ಅಗೇನ್ ಡೈವರ್ಷನ್ ಟ್ಯಾಕ್ಟಿಕ್ಸ್. ಪ್ರತಿಯೊಂದನು ಡೈವರ್ಷನ್, ಇಲ್ಲಿ ಆಗಿಲ್ಲ ಅಭಿವೃದ್ಧಿ, ಅದಕ್ಕೇನ್ ಮಾಡ್ಬೇಕು? ಏನೋ ಒಂದು ಮೀಡಿಯಾಕ್ ಬಂದ್ಬಿಟ್ಟು ಹೇಳಿಕೆ ಕೊಟ್ಬಿಡೋದು, ಅವಾಗ ಮೀಡಿಯಾ ಅದನ್ನ ಕವರ್ ಮಾಡುತ್ತೆ. ನೋಡಿ ಒಂದ್ ನಿಮಿಷ, ನೀವು ಆಯ್ತು ಸರಿ, ನೀವು ಇಷ್ಟೆಲ್ಲ ಮಾತಾಡ್ತೀರಿ, ನೀವೇನ್ ಮಾಡಿದ್ರಿ ಹೇಳಿ? ಇಷ್ಟು ದಿನ ಅಧಿಕಾರ ಇಷ್ಟು ದಿನ ಅಧಿಕಾರ ಹಿಡಿದ ಮೇಲೆ ಅಲ್ಲ, ಈಗಿನ ಬರ ಪರಿಸ್ಥಿತಿ ಇದೆ, ತೆಲಂಗಾಣದಲ್ಲಿ ಎಲೆಕ್ಷನ್ ಮಾಡ್ತಾ ಕೂತಿದ್ದೀರಾ ನೀವು? ಯಾರಿಗೆ ನೋಡಿ, ಕೇಂದ್ರ ಸರ್ಕಾರದ ಹಣ ನೋಡಿ, ನನ್ನ ಇಚ್ಛೆ ಇದಂಗೆ ನೋಡಿ, ಅಲ್ಲ ಈಗ ಜೆಸಿಎಂ ಬಗ್ಗೆ ಪ್ರಶ್ನೆ ಕೇಳಿದೆ. ಸನತ್ ಅವರು, ಸನತ್ ಅವರು ಎಲ್ಲಿಂದ ಎಲ್ಲರೂ ಹೋಗ್ತಾ ಇದ್ದೀರಾ? ಬೇಡ, ನನ್ನ ಹತ್ರ ಹಣ ಇದೆಯಾ ಅಂತ ನೋಡ್ಕೊಂಡು ಕೊಡ್ಬೇಕಾಗಿತ್ತು. ತಿಮ್ಮೇಗೌಡ್ರೆ, ಸರ್ವೇ ಸಾಮಾನ್ಯವಾಗಿ ನಿಮ್ಮ ಒಂದ್ ನಿಮಿಷ ಸರ್, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದಾಗ, 2020 ಸರ್ಕಾರ ರಚನೆ ಮಾಡಿದಾಗ, ಅಲ್ಲಿ ಅತಿ ಕಡಿಮೆ ಸ್ಥಾನವನ್ನು ಪಡೆದಂತಹ ಜೆಡಿಎಸ್ನ ನಾಯಕರಾದ ಶಾಸಕರಾದಂತಹ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಒಂದು ಕಡೆ ಬಿ ಎಸ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗ್ತಾರೆ. ಕಾರಣ, 20 ತಿಂಗಳಾದ್ಮೇಲೆ ಅಧಿಕಾರ ಬಿಟ್ಕೊಡ್ಬೇಕು, ಅವರು ಮುಖ್ಯಮಂತ್ರಿ ಆಗೋದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, ಆ ಒಂದು ಒಡಂಬಡಿಕೆ ಇತ್ತು, ಆ ಕಾರಣಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿದ್ರು. ಸೊ ಅದು ಸಮ್ಮಿಶ್ರ ಸರ್ಕಾರಗಳಿದ್ದ ಎಲ್ಲ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅನ್ನೋದು ನೋಡ್ತೀವಿ. ಬಟ್ ಒಂದು ಸರ್ಕಾರ ಅಧಿಕಾರದಲ್ಲಿದ್ದಾಗ ಉಪಮುಖ್ಯಮಂತ್ರಿಯ ಸ್ಥಾನ ಏನು? ಕ್ಯಾಬಿನೆಟ್ ಸಚಿವರು ಇರ್ತಾರೆ, ಅದೇ ಸ್ಥಾನಮಾನ, ಅದನ್ನ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಇದು ರಾಜಕೀಯವಾಗಿ ಬಿಂಬಿಸೋದಕ್ಕೆ ಮಾತ್ರ ಉಪಮುಖ್ಯಮಂತ್ರಿ ಸ್ಥಾನ ಬಿಟ್ಟರೆ ಬೇರೆ ಏನೂ ಅಧಿಕಾರಾವಧಿ ಇರಲ್ಲ. ಆದರೂ ಪಟ್ಟಿ ಹಿಡಿಯೋದು ಯಾಕೆ ಅನ್ಸುತ್ತೆ ನಿಮಗೆ? ನೋಡಿ ಮೇಡಮ್, ಇಲ್ಲಿ ಪಟ್ಟಿ ಹಿಡಿದಿರ್ತಕ್ಕಂಥವ್ರು ನೀವು ಎಲ್ಲರನ್ನು ಗಮನಿಸಬಹುದು, ಎಲ್ಲ ಸಿದ್ದರಾಮಯ್ಯ ಸನ್ಮಾನ್ಯ ಸಿದ್ದರಾಮಣ್ಣ ಗುಂಪು. ಒಡಂಬಡಿಕೆ ಮಾಡ್ಕೊಂಡ್ರೆ ಸೈನ್ಗಳು ಮಾಡಿದ್ರೆ ಇವರು ಅಗ್ರಿಮೆಂಟ್, ಯಾಕಂದ್ರೆ ಇವ್ರು ಆಸ್ತಿ ಅಲ್ಲ, ನಮ್ದು ಯಾವ್ದು ಮುಗಿದ್ಮೇಲೆ ನಿಮ್ಗೆ ಕೊಟ್ಬಿಡ್ತೀವಿ, ಅಗ್ರಿಮೆಂಟ್ ಮಾಡಿಸ್ತಾರೆ ಇವರು. ಸಿದ್ದರಾಮಣ್ಣವರ ಟೀಮ್ ಅದು, ನಾವು ಅವಾಗಿಂದ ಹೇಳ್ತಾ ಇದ್ವಿ ಇದು ಬಣ ಇದೆ, ಸುಮಾರು 4-5 ಬಣ ಇದೆ ಅಂತೇಳಿ ಓಪನ್ ಆಗಿ ಹೇಳ್ತಾ ಇದ್ವಿ. ಇವತ್ತು ಮೊನ್ನೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟಿಂಗ್ ಮಾಡಿರ್ತಕ್ಕಂಥವ್ರು ಯಾರು? ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗಬೇಕಾದಾಗ ಅವ್ರ ಜೊತೆ ಹೋಗಿ ಅಲ್ಲಿವರೆಗೂ ಡ್ರಾಪ್ ಮಾಡಿ ಯಾರು ಸನ್ಮಾನ್ಯ ಜಾರಕಿಹೊಳಿ ಅವರು ಬಂದು ಅವ್ರ ಮನೆ ಡಿನ್ನರ್ ಪಾರ್ಟಿ ಮಾಡಿದ್ರು. ಯಾರ್ಯಾರಿದ್ರು? ಕೆ ಎಚ್ ಸನ್ಮಾನ್ಯ ಮುಖ್ಯ ಮುನಿಯಪ್ಪನವರು, ಸನ್ಮಾನ್ಯ ಪರಮೇಶ್ವರ್ ಅವರು, ಸನ್ಮಾನ್ಯ ರಾಜಣ್ಣನವರು, ಇವರೇ ಎಲ್ಲ ಹಿರಿಯ ಸಚಿವರೇ. ಮತ್ತು ಅವ್ರು ಏನು ನೋಡಿ, ಅಲ್ಲಿ ಬಂದ ತಕ್ಷಣ ಮನೆಯಿಂದ ಈಚೆ ಬಂದ ತಕ್ಷಣ, ಹೌದ್ರಿ ಮಾತಾಡಿದ್ದೀವಿ ಬಟ್ ಎಲ್ಲವೆಲ್ಲ ಹೇಳಂಗಿಲ್ಲ, ಆದರೂ ಡಿಮ್ಯಾಂಡ್ ಇದೆ ನಮ್ದು ಅಂತಂದರೆ ನೋಡಿ, ಹೈಕಮಾಂಡ್ ಅಷ್ಟೆಲ್ಲ ಹೇಳಿದರು, ಇವರು ಕಾಂಗ್ರೆಸ್ ಅಧ್ಯಕ್ಷರು ಅಷ್ಟೆಲ್ಲ ಹೇಳಿದರು, ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿ ಹೇಳಿದರು ಕೂಡ, ಯಾರು ಆ ವಿಷಯ ಎತ್ತು ಬಿಡಿದ್ರು ಕೂಡ, ಇವರು ಆ ವಿಷಯವನ್ನು ಎತ್ತಾರೆ ಅಂದರೆ ಇವರಲ್ಲಿ ಯಾವ ಥರ ಇದೆ ಅಂತಕ್ಕಂಥದ್ದು ಏನು ಗೊತ್ತಾ? ಒಂದು, ಡಿ ಕೆ ಶಿವಕುಮಾರ್ ಅವರು ಇವಾಗ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಅವ್ರದ್ದೇ ಆದ ರೀತಿಯಲ್ಲಿ ಸಂಘಟನೆ ಮಾಡ್ತಿರ್ಬೋದು, ಮತ್ತು ಎಲ್ಲ ಹೋರಾಟ ಮಾಡ್ತಿರ್ಬೋದು. ಒಂದು ಕಡೆ ಅವರು ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಏನೇನೋ ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಓಡಾಡ್ತಾರೆ. ಆದರೆ ಈ ತೆಲಂಗಾಣದಲ್ಲಿ ಮೊನ್ನೆ ಎಲೆಕ್ಷನ್ ಆಯಿತು, ಅದರ ಈ ಒಂದು ಹಿರಿಮೆ ಡಿ ಕೆ ಶಿವಕುಮಾರ್ಗೆ ಸಿಕ್ತು ಹೈಕಮಾಂಡ್ನಿಂದ, ಸಭಾಷೆ ಅಂತ ಹೇಳಿದ್ರು. ಇದು ಸಿನಿಮಾ ಸಿದ್ದರಾಮಯ್ಯ ತಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ, ಓ ಅವರ ಒಂದು ಇದನ್ನೇ ಹೋಗ ನಾಗಾಲೋಟವನ್ನ ಕಟ್ಟಿ ಹಾಕೋದಿಕ್ಕೋಸ್ಕರ ಇದೇ ಇವ್ರು ಮೊನ್ನೆ ನೋಡಿ ನೋಡಿ ನಿನ್ನೆ ಕೂಡ ನೋಡ್ತಾ ಇದ್ದೆ ನಾನು. ಏನೇಳಿ ಗೊತ್ತಾ, ಡಿ ಕೆ ಶಿವಕುಮಾರ್ ಇನ್ನೊಂದ್ಸಾರಿ ಯಾರಾದ್ರೂ ಡಿ ಸಿ ಎಂ ವಿಷಯ ಹೇಳಿದ್ರೆ ನಾನು ಅಧ್ಯಕ್ಷನಾಗಿರ್ತೇನೆ, ನಾನು ಯಾವ ಪಕ್ಷನ ಹುದ್ದೆನೂ ಬೇಡ, ವಾಪಸ್ ರಿಸೈನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರೆ
ಡಿ ಕೆ ಶಿವಕುಮಾರ್ ಅವರು ಅದನ್ನು ಸುರ್ಜೇವಾಲ ಹತ್ರ ಹೇಳಿದ್ದಾರೆ ಅಂತ ನಿನ್ನೆ ಟಿ ವಿನಲ್ಲಿ ಬರ್ತಾ ಇತ್ತು, ಯಾವ್ದಾದ್ರು ನೋಡ್ತಾ ಇದ್ದೆ ನಾನು. ಅಂದರೆ ಅರ್ಥ ಎಷ್ಟು ಮಟ್ಟಿಗೆ ಅವ್ರಿಗೆ ಬೇಜಾರಾಗಿದೆ ಅಂದರೆ ಇವ್ರ ಉದ್ದೇಶ ಡಿ ಕೆ ಶಿವಕುಮಾರ ಕಟ್ಟಾಕ್ಬೇಕು ಅಂತ. ನಾನು ಹೇಳ್ತಕ್ಕಂಥದ್ದು ನಮ್ಮ ರಾಜ್ಯದ ಜನದ ಪರವಾಗಿ ಇಷ್ಟೊಂದು ಈ ರೀತಿ ಅನಗತ್ಯವಾಗಿ ಇಷ್ಟೆಲ್ಲ ನೀವು ಮಾತಾಡ್ತಾ ಇದ್ದೀರಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಇದುವರೆಗೂ ಒಂದು ಮೀಟಿಂಗ್ ಆಗಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಮೀಟಿಂಗ್ ಆಗಲಿ ಅಭಿವೃದ್ಧಿ ಬಗ್ಗೆ. ಈ ಥರ ಮೊನ್ನೆ ರೈತರಿಗೆ 2000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಮೊನ್ನೆ ಬರೀ 105 ಕೋಟಿ ಬಿಟ್ಟರು. ಅದು ಯಾವ ಮೂಲೆಗೆ ಆಗುತ್ತೆ ಮೇಡಮ್? ಬರೀ 105 ಕೋಟಿ ಬಿಡುಗಡೆ ಮಾಡಿದ್ರೆ ಇವ್ರು ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ಬಿಟ್ಟು ದಯವಿಟ್ಟು ಇದರಲ್ಲೇ ಕಚ್ಚಿ ನೋಡಿ. ಯಾರೇ ಲೋಕಸಭೆ ಚುನಾವಣೆ ಬಂತು, ಈಗ ಇನ್ನೊಂದು ನೋಡ್ತಾ ಇದ್ದೆ ಮೇಡಮ್, ನಾನು ಇನ್ನೊಂದು ಈಗ ಕಾಂಗ್ರೆಸ್ ಅವ್ರ ಮೀಟಿಂಗಲ್ಲಿ ನೋಡಿ ಕೇಳ್ತಾ ಇದ್ದೆ ನಾನು. ಅಲ್ಲ, ಅವರು ಪ್ರತಿ ಜಿಲ್ಲೆಗೂ ಉಸ್ತುವಾರಿ ಮಂತ್ರಿಗಳನ್ನ ಮೀಟ್ ಮಾಡಿ, ಉಸ್ತುವಾರಿ ಸಚಿವರು ಏನಿದ್ದಾರೆ ಅವ್ರಿಗೆ ನೇತೃತ್ವ ತೋರಿಸಿದ್ದೀವಿ. ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರ ಉರ್ದುಮಿಸ್ಬೇಕು ಮತ್ತು ಅಪಾಯಿಂಟ್ ಮಾಡಬೇಕು. ಹಾಗೆ ಏನಿಲ್ಲ ಹಾಗೆ ಮತ್ತು ಕಾರ್ಯ ಪಕ್ಷದ ಬಗ್ಗೆ, ಪಕ್ಷದ ಸಂಘಟನೆ ಹೆಂಗೆ ಮಾಡಬೇಕು, ನಾವು ಲೋಕಸಭೆ ಗೆಲ್ಲಬೇಕು ಅಂತ ಹೇಳಿದ್ರೆ ಅಣ್ಣ, ಎಲ್ಲೋ ಅಭಿವೃದ್ಧಿ ಬಗ್ಗೆ ಯಾವ ಸಚಿವರು ಏನು ಮಾಡಬೇಕು ಅಂತ ಒಂದು ಒಂದು ವಾಕ್ಯವನ್ನು ನೋಡ್ರಿ. ರೋಡ್ ಇನ್ಫ್ರಾಸ್ಟ್ರಕ್ಚರ್ ಒಂದೇ ಅಭಿವೃದ್ಧಿ ಈ ರಾಜ್ಯದ ಜನರಿಗೋಸ್ಕರ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ, ಸುಮ್ಮನೆ ಮಾತಾಡಿ ಟೈಮ್ ಪಾಸ್ ಮಾಡೋ ಹೋಗೋದಲ್ಲ. ಉಪಮುಖ್ಯಮಂತ್ರಿ ವಿಚಾರ ಅಂತ ಬಂದಾಗ ನಾವು ಮಾತಾಡಬೇಕಾಗುತ್ತೆ. ಆಯ್ತು, ಅಭಿವೃದ್ಧಿ, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕ್ರಿಯೇಟ್ ಮಾಡೋದ್ರಿಂದ ಏನಾದರೂ ವಿಶೇಷವಾದ ಅಭಿವೃದ್ಧಿ ಅಥವಾ ವಿಶೇಷವಾದಂತಹ ಆ ಸಮುದಾಯಕ್ಕೆ ಏನಾದರೂ ಒತ್ತು ಕೊಡೋದಾಗಿರ್ಬೋದು, ಅವರ ಅಭಿವೃದ್ಧಿ ವಿಶೇಷ ಅನುದಾನ ಏನಾದರೂ ಬಳಕೆ ಆಗುತ್ತಾ? ಒಂದು ಡಿ ಸಿ ಎಂ ಪಟ್ಟ ಕೊಟ್ಟ ತಕ್ಷಣ ಅವ್ರ ಕ್ಷೇತ್ರಕ್ಕೆ ವಿಶೇಷ ಅನುದಾನ, ಅವ್ರ ಸಮುದಾಯಕ್ಕೆ ವಿಶೇಷ ಅನುದಾನ, ಈ ಥರದ್ದು ಏನಾದರೂ ಆಗುತ್ತಾ ಸರ್? ಡೆವಲಪ್ಮೆಂಟ್ ಆ ನಿಟ್ಟಿನಲ್ಲಿ ಏನಾದರೂ ಆಗುತ್ತಾ? ನೋಡಿ ಮೇಡಮ್, ಏನಂತ ಹೇಳಿದ್ರೆ ರಾಜಕಾರಣ ಇವತ್ತು ಯಾವುದೇ ಫೀಲ್ಡ್ ಆಗಿರ್ಬೋದು ಬೆಳೆದಂಗೆಲ್ಲ ಅಪ್ಡೇಟ್ ಆಗ್ತಾ ಇರ್ತದೆ. ಸೊ ಇವತ್ತು ಪೊಲಿಟಿಕ್ಸಲ್ಲೂ ಕೂಡ, ಇವತ್ತು ಆಡಳಿತ ನಡೆಸೋಂಥ ಸಂದರ್ಭದಲ್ಲಿ, ರಾಜಕೀಯದಲ್ಲೂ ಕೂಡ ಇವತ್ತು ಭಾಳಷ್ಟು ವಿಷಯಗಳು ಕೂಡ ಜಾಸ್ತಿ ಆಗ್ತಾ ಇರ್ತವೆ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರ್ತವೆ. ಸೊ ರಾಜ್ಯದ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ವಿಭಾಗಗಳಲ್ಲಿ ನಮಗೆ ಕೆಲಸ ಕಾರ್ಯಗಳು ಬರ್ತವೆ. ಕಾನ್ಸ್ಟಿಟ್ಯೂಷನಲ್ ಅದು ಬೇರೆ ಆಗ್ತದೆ, ಇಲ್ಲಿರ್ತಕ್ಕಂಥದ್ದು ಎಕ್ಸಿಕ್ಯೂಟಿವ್ ಬಾಡಿನೇ ತಗೊಂಡು ನೀವು ಎಕ್ಸಿಕ್ಯೂಟಿವ್ ನೋಡಿ. ಒಂದ್ ನಿಮಿಷ, ಈಗ ಡಿ ಸಿ ಎಂ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿದ್ದಾರಲ್ಲ, ಡಿ ಸಿ ಎಂ ಆಗಿರೋ ಕಾರಣಕ್ಕೋಸ್ಕರನೇ ಅವರು ವಿಶೇಷವಾದ ಇಂತಹ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಈ ಕಾರ್ಯದಲ್ಲಿ ತೊಡಗಿದ್ದಾರೆ, ಈ ಅನುದಾನ ಬಿಡುಗಡೆ ಮಾಡ್ತಾರೆ, ಈ ತರದ ವಿಶೇಷ ಪವರ್ ಇದೆ ಅನ್ನೋದು ಏನಾದ್ರು ಇದೆಯಾ ಸರ್? ನೋಡಿ, ಒಂದು ಸಿಸ್ಟಮ್, ಒಂದು ಸಿಸ್ಟಮ್ ಅಲ್ಲಿ ನೋಡಿ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒಂದು ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಒಂದು ಏನು ಕ್ಯಾಬಿನೆಟ್ ಮೀಟಿಂಗ್ ಕರೀತದೆ. ಸೊ ಆ ಒಂದು ಸಂಪುಟನ ಎಲ್ಲ ಸೇರಿದಾಗ ಸರ್ಕಾರ ಅಂತ ಹೇಳ್ತಕ್ಕಂಥದ್ದು ಬಹಳ ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಚೀಫ್ ಮಿನಿಸ್ಟರ್ ಈಸ್ ಎ ಎಕ್ಸಿಕ್ಯೂಟಿವ್ ಬಟ್ ಬಟ್ ಸರ್ಕಾರ ಅಂತ ಹೇಳಿದ್ರೆ ಸಂಪುಟ ಸಂಪುಟ ಏನಿದೆ ಎಲ್ಲ ಅದನ್ನ ಸರ್ಕಾರ ಅಂತ ಹೇಳ್ತೀವಿ. ಆ ತೀರ್ಮಾನಗಳನ್ನು ಸರ್ಕಾರದ ತೀರ್ಮಾನಗಳು ಅಂತ ಹೇಳ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ಆಡಳಿತದ ಆಡಳಿತ ಇಲ್ಲ ಮೇಡಮ್, ಆಡಳಿತದ ನೋಡಿ ಮೇಡಮ್, ಒಂದ್ ನಿಮಿಷ, ಸಾಕಷ್ಟು ಸಲಹೆ ಕೊಡ್ತೀವಿ ನೋಡ್ರಿ, ಅಭಿವೃದ್ಧಿ ವಿಚಾರದಲ್ಲಿ ಕೊಡ್ತೀವಿ, ಆಡಳಿತ ವಿಚಾರದಲ್ಲಿ ಕೊಡ್ತೀವಿ. ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಈಸ್ ಈಕ್ವಲ್ ಟು ಎ ಡಿ ಸಿ ಎಂ, ಅಥವಾ ಡಿ ಸಿ ಎಂಗೆ ಇರುವಂತಹ ಎಲ್ಲಾ ವಿಶೇಷ ಸೌಲಭ್ಯಗಳು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಇರುತ್ತೆ. ಈಗ ಆಲ್ರೆಡಿ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಆದವರೇ ನಮಗೂ ಡಿ ಸಿ ಎಂ ಬೇಕು ಅಂತಿದ್ದಾರಲ್ಲ. ನೋಡಿ ಇದನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದು ಹೊಸದಲ್ಲ, ಇದು ಆಲೆ ನಡ್ಕೊಂಡು ಬರ್ತಾ ಇದೆ. ಇವತ್ತು ಬಿಜೆಪಿ ಇದ್ರಾಗೂ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಜನತಾದಳದಾಗ ಅವ್ ಮಾಡಿದ್ರೆ ಅಷ್ಟೇ ಅಲ್ಲ ಅವರ ಒಂದು ಹಿರಿತನದ ಆಧಾರದ ಮೇಲೆ ಕೊಡ್ತಾರೆ. ಆಡಳಿತದಲ್ಲಿ ಸಲಹೆ ಸಹಕಾರಗಳು ಬೇಕಾಗ್ತದೆ, ನಿರ್ಧಾರಗಳಲ್ಲಿ ಅವ್ರ ಜೊತೆಲಿ ಪಾಲ್ಗೊಳ್ಳುವಿಕೆ ಚರ್ಚೆ, ಆಮೇಲೆ ಅಭಿವೃದ್ಧಿ ವಿಚಾರವಾಗಿ ಅವರು ಚರ್ಚೆ ಮಾಡ್ತಕ್ಕಂಥದ್ದು, ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಸೊ ಈ ಎಲ್ಲಾ ಜವಾಬ್ದಾರಿಗಳು ಕೂಡ ಉಪಮುಖ್ಯಮಂತ್ರಿಗಳು ಇರ್ತದೆ. ಆದ್ರೆ ಒಂದ್ ನಿಮಿಷ, ನೀವು ಹಾಗಾದ್ರೆ ನಾನು ನೋಡ್ರಿ, ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿ ಬಗ್ಗೆ ನೀವು ಮೂರ್ ಮಾಡಿದ್ರಿ ಅಲ್ಲ, ನಾವಾದ್ರೂ ಕಾಂಗ್ರೆಸ್ ಒಂದ್ ಮಾಡಿದ್ವಿ, ಇವ್ರು ಮೂರ್ ಮಾಡಿದ್ರಲ್ಲ, ಮೂರ್ ಏನ್ ಕೆಲಸ
ಅಂತ ಅನ್ನೋದು ರಾಜ್ಯದ ಜನತೆಗೆ ತಿಳಿಸಿ. ಮೂರು ಉಪಮುಖ್ಯಮಂತ್ರಿಗಳು ಏನೇನು ಕೆಲಸ ಕೊಟ್ಟಿದ್ರಿ ಅಂತ ಹೇಳಿ, ಯಾವ್ಯಾವ ಇಲಾಖೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರಿ ಉಪಮುಖ್ಯಮಂತ್ರಿಗಳು ಅಂತ ಹೇಳಿ ನೋಡೋಣ. ಇದು ಕೇವಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತಕ್ಕಂಥದ್ದಲ್ಲ. ನಾನು ಹೇಳಿದೆ ಈಗ ಪೊಲಿಟಿಕಲಿ ಡೆವಲಪ್ಮೆಂಟ್ಸ್ ಬೆಳೀತಾ ಬೆಳೀತಾ ಸೊ ಈ ರೀತಿ ಎಲ್ಲ ಒಂದು ಹುದ್ದೆಗಳನ್ನ ಇವನ್ನ ಸೃಷ್ಟಿ ಮಾಡಬೇಕಾಗುತ್ತೆ. ಇವತ್ತು ನೋಡಿ ಇಲ್ಲ, ಇವರು ಹೊರತಾಗಿಲ್ಲ, ಯಾರು ಹೊರತಾಗಿಲ್ಲ. ಈ ವಿವಾದಕ್ಕೆ ನೋಡಿ, ಈ ವಿವಾದಕ್ಕೆ ನಮ್ಮಲ್ಲಿ ಯಾವುದೇ ವಿವಾದ ಇಲ್ಲ. ಇದನ್ನ ಇವರು ವಿವಾದ ಸೃಷ್ಟಿ ಮಾಡ್ತಿದ್ದಾರೆ ಅಷ್ಟೇ. ನಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಇಡೀ ರಾಜ್ಯದ ಜನ ನಮ್ಮನ್ನು ಕೊಂಡಾಡ್ತಾ ಇದ್ದಾರೆ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾರೆ, ಮಹಿಳೆಯರು ಸಂತುಷ್ಟವಾಗಿದ್ದಾರೆ, ಮಹಿಳೆಯರ ಅಭಿವೃದ್ಧಿ ಆಗ್ತದೆ. ಒಬ್ಬ ಮಹಿಳೆ ಅಭಿವೃದ್ಧಿ ಆದ್ರೆ ಇಡೀ ಕುಟುಂಬ ಅಭಿವೃದ್ಧಿ ಆಗುತ್ತೆ. ಅಲ್ರಿ ಜನ, ನೀವು ರಾಜ್ಯ ನೀವು ರಾಜ್ಯ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿ. ರಾಜ್ಯ ಅಂದ್ರೆ ಜನತೆ ಬಿಟ್ಟು ರಾಜ್ಯ ಇದೆಯಾ? ರಾಜ್ಯ ಜನತೆ ಬಿಟ್ಟು ರಾಜ್ಯ ಇದೆಯಾ? ಅದಕ್ಕೊಂದು ಮೂರ್ತ ಸ್ವರೂಪ ಜನತೆ ಬಿಟ್ಟು ರಾಜ್ಯ ಇದೆಯಾ? ಆ ಜನರ ಸರ್ವಾಂಗೀಣ ಅಭಿವೃದ್ಧಿ ಅಭಿವೃದ್ಧಿ ನೀವು ಅಭಿವೃದ್ಧಿಯನ್ನ ಅಭಿವೃದ್ಧಿ ಅಭಿವೃದ್ಧಿ ಯಾರು ನಮ್ಮ ಎಂತ ಯಶಸ್ವಿ ಸ್ಕೀಮ್ಗಳು ಕೊಟ್ಟಿದ್ದೇವೆ. ಅನ್ನಭಾಗ್ಯ ಎಂತ ಸ್ಕೀಮ್ ಕೊಟ್ಟಿದೀವಿ ನಾವು? ಇವತ್ತು ಶಕ್ತಿ ಯೋಜನೆ, ನಮ್ಮ ಯೋಜನೆ ಇಡೀ ರಾಜ್ಯದ ಜನತೆ ಕೊಂಡಾಡ್ತಿದ್ದಾರೆ. ನಾನು ವಾರ್ನ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ, ಪ್ಲೀಸ್ ಸುಮ್ನೆ ಬಂದು ಇಲ್ಲಿ ಕಿರ್ಚಾಡ್ ಹೋಗೋದಕ್ಕೆಲ್ಲ ನಾನು ಸಮಯ ಕೊಡ್ತಾ ಇರೋದು. ಒಂದಷ್ಟು ವಿಚಾರಗಳು ಜನರಿಗೆ ಮುಟ್ಲಿ ಅನ್ನೋ ಕಾರಣಕ್ಕೆ ಈ ಡಿ ಸಿ ಎಂ ಅಂತ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇದೀರಲ್ಲ, ಆ ಡಿ ಸಿ ಎಂ ಕಾರ್ಯವೈಖರಿಗಳು ಏನು ಅನ್ನೋದು ಜನರಿಗೂ ಗೊತ್ತಾಗ್ಲಿ ಅಂತ. ಗೊತ್ತಿತ್ತು ಗೊತ್ತಿತ್ತು, ಮೂರು ಡಿ ಸಿ ಎಂ ಮಾಡಿದವ್ರು ನಿಮಗೂ ಮಾತಾಡಕ್ಕೆ ನೈತಿಕತೆ ಇಲ್ಲ ಬಿ ಜೆ ಪಿ ಅವ್ರಿಗೆ ಇವತ್ತಿನ ದಿನ. ಇವಾಗ ನೀವು ಹೇಳ್ತೀರಿ ಇವರೆಲ್ಲ ಸಿದ್ದರಾಮಯ್ಯ ಅವ್ರು ಬಣದವರು ಅಂತ, ಬಹುಶಃ ನೀವು ಎತ್ಕಟ್ಟಿದ್ದೀರಿ ಅಂತ. ಡಿ ಸಿ ಎಂ ಆಗಲಿ ಅಂತ ನಾವ್ ಹೇಳಿಲ್ಲ, ಸಿದ್ದರಾಮಯ್ಯ ಬಡದವರು ಅಂತ. ಎಲ್ಲಾ ಕಡೆನು ಒಂದ್ ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಕಡೆನು ಅವರೇ ಹೇಳ್ತಾ ಇರೋದು ಅವರು ಅವ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳಿ. ಯಾರು ನಮ್ಮಲ್ಲಿ ಬಣ ರಾಜಕಾರಣ ಇಲ್ಲ, ನಿಮ್ಮಲ್ಲಿ ಅವ್ರು ಹೇಳಿದ್ರು ಅವರು ಅವರಲ್ಲಿ ಬಣ ರಾಜಕೀಯ ಇಲ್ಲ, ಆಂತರಿಕ ಪ್ರಜಾಪ್ರಭುತ್ವ ಇದೆ, ಎಲ್ಲ ಇದೆ ಅಂತ. ನಾನು ಒಂದ್ ಕ್ವಶನ್ ಕೇಳಿದ್ರೆ ಅದಕ್ಕೇನು ಹೇಳಲಿಲ್ಲ ಅವ್ರು ಇನ್ನು. ಅಭಿವೃದ್ಧಿ ವಿಚಾರ ನಾನು ಹೇಳ್ತಾ ಇರುವಂತದ್ದು, ಅವರು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಈಗ ವಿಚಾರಗಳಿಲ್ಲ, ಎಲ್ಲ ಒಂದು ವಿಚಾರ ಅಂತ ಒಂದು ಇದು ಮಾಡ್ಬೇಕು. ಆದ್ರೆ ಇನ್ನೊಂದು, ಎಲ್ಲೋ ಅಸಮಾಧಾನಗಳಿದಾವೆ ಅದನ್ನ ಸಮರ್ಥವಾಗಿ ಹತ್ತಿಕ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇದೆ. ಸೋಮಣ್ಣರ ಅಸಮಾಧಾನ ಸರಿ ಮಾಡ್ರಿ ಫಸ್ಟ್ ನೋಡಿ. ನಮ್ಮ ಪಕ್ಷದ ನೀವು ಹೇಳ್ಬೇಡಿ ಆಯ್ತಾ, ನಿಮ್ ಪಕ್ಷದ ಹೇಳಿ. ಇವತ್ತು ಮುನ್ನೆಲೆ ಬಂದ್ರೆ ನಿಮ್ದು, ನಿಮ್ಮ ಪಕ್ಷದ ಕಿತ್ತಾಟಗಳು ಮುನ್ನೆಲೆ ಬಂದಿರ್ತಕ್ಕಂಥದ್ದು. ಡಿಸಿಎಂ ನನಗೂ ಬೇಕು, ನನಗೂ ಬೇಕು ಅಂತ ಹೇಳ್ತಾರೆ. ವಿಜೇಂದ್ರ ಅಧ್ಯಕ್ಷರಾದ್ಮೇಲೆ ಅಸಮಾಧಾನ ಆಗಿದ್ದಾರೆ ಅಂತ ಹೇಳಿ ಅದು ನಿಮ್ಮ ಬಂದು ಹೇಳಿದ್ರ ಸರ್? ವಿಜೇಂದ್ರ ಬಂದು ನೀವು ನಿಮ್ಮ ಪಕ್ಷದಲ್ಲಿ ಏನ್ ಹೇಳಿದ್ರು ಅದನ್ನ ಹೇಳಿ ಆಯ್ತಾ. ನಿಮ್ಮ ಪಕ್ಷದಲ್ಲಿ ಏನ್ ಬಂದಿದೆ, ನಿಮ್ಮ ಪಕ್ಷದಲ್ಲಿ ಏನೇನು ನಡೀತಾ ಇದೆ ವಿದ್ಯಮಾನ ಅದನ್ನ ಹೇಳಿ. ಈಗ ಡಿಸಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಹಿಂದಿನಿಂದಲೂ ಕೂಡ ಅವರು ಒಂದು ಮುಖ್ಯಮಂತ್ರಿಯ ಒಂದು ಸ್ಥಾನಮಾನವನ್ನ ಅಲಂಕರಿಸೋದಕ್ಕೆ ಅವರು ಇದಾರೆ ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆ ನಡೀತಾ ಇತ್ತು. ಬಟ್ ಅದಾದ್ಮೇಲೆ ಅವ್ರು ಪ್ರತಿ ಬಾರಿ ಹೇಳಿದಾಗ್ಲೂ ಕೂಡ ನಾನು ಆಕಾಂಕ್ಷಿ ಅಲ್ಲ, ನನ್ನ ಹೈಕಮಾಂಡ್ ಏನ್ ಕೊಡುತ್ತೋ ಅದು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ತೆರೆಮರೆಯಲ್ಲಿ ಮತ್ತೆ ಮಾತುಕತೆ, ಮೀಟಿಂಗು ಅವೆಲ್ಲವೂ ಕೂಡ ನಡೀತಾನೆ ಇದೆ. ಅವ್ರು ಬೇಡ ಅಂದ್ರೂ ಕರೆದು ಕರೆದು ಮಾತಾಡಿಸೋರು ತುಂಬ ಜನ ಇದ್ದಾರೆ. ಬಟ್ ಅದ್ರ ಜೊತೆಗೆ ಅವರ ಪ್ರಾಬಲ್ಯ ಎಷ್ಟಿದೆ ಅನ್ನೋದನ್ನು ಕೂಡ ತೋರ್ಪಡಿಸಿದ್ದಾರೆ ಈ ಆಲ್ರೆಡಿ ಈ ಹಿಂದೆ ಆಯ್ತಾ. ಬಟ್ ಇದು ಮುಂದಿನ ಹಂತದಲ್ಲಿ ಈಗ ಲೋಕಸಭೆ ಚುನಾವಣೆ ಇರೋದ್ರಿಂದ ಆದ್ರೆ ಈಗ ಆಗಬೇಕಷ್ಟೇ, ಇಲ್ಲ ಅಂತಂದ್ರೆ ಲೋಕಸಭೆ ಚುನಾವಣೆಗೆ ಅತಿ ದೊಡ್ಡ ಮಟ್ಟದ ಹೊಡೆತ ಅಂತೂ ಗ್ಯಾರಂಟಿ ಬೀಳುತ್ತೆ. ಅದೇ ಕಾರಣಕ್ಕೆ ಈಗ ಪಟ್ಟು ಹಿಡಿದಿರೋದು. ಏನು ಹೇಳ್ತೀರಿ ನೋಡಿ ಮೇಡಮ್? ಇವತ್ತು ನಾನು ಆವಾಗಲೇ ಹೇಳಿದಾಗೆ ಕಾಂಗ್ರೆಸ್ ಹೈಕಮಾಂಡ್ ಏನನ್ನು ತೀರ್ಮಾನ ತಗೊಳ್ಳೋದಕ್ಕೆ ಶಕ್ತಿ ಇಲ್ಲ. ಜೊತೆಗೆ ಇವಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರನ್ನು ಬಿಡೋದಕ್ಕೆ ಶಕ್ತಿ ಇಲ್ಲ. ಅವ್ರಿಗೆ ಇಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಮಾಡ್ತೀವಿ ಅಂತ ಹೇಳೋದಕ್ಕೂ ಧೈರ್ಯ ಇಲ್ಲ, ಇಲ್ಲ ಅವರು ಇರಲಿ ಅಂತ ಹೇಳೋದಕ್ಕೂ ಧೈರ್ಯ ಇಲ್ಲ. ಆ ಥರ ಒಂದು ಸ್ಥಿತಿಯ ಸಂದಿಗ್ಧ ಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಜೊತೆಗೆ ಇವರು ಏನು ನೀವು ಹೇಳಿದಾಗೆ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಂತ ಮೊನ್ನೆ ಲಾಸ್ಟ್ ಮೋಸ್ಟ್ಲಿ ಒಂದು 15 ದಿವಸಗಳಿಂದ ಸನ್ಮಾನ್ಯ ಎತ್ತಿದ್ದವರು ಹೇಳಿದ್ದಾರೆ.
ನಮ್ಮ ತಂದೆಯವರು ಇನ್ನೂ 5 ವರ್ಷ ಮುಖ್ಯಮಂತ್ರಿ ಆದರೆ ಒಳ್ಳೇದು, ಅಭಿವೃದ್ಧಿ ಚೆನ್ನಾಗುತ್ತೆ ಅಂತೇಳಿ. ಅಂದ್ರೆ ಅಲ್ಲಲ್ಲ ಆಸೆ ಇರುತ್ತೆ ಪ್ರಶ್ನೆ ನಾನು ಹೇಳ್ತದೆ. ಅವರು ಅವರು ಆಂತರಿಕವಾಗಿ ಪಕ್ಷ ಕಚೇರಿ ಇಟ್ಕೊಳ್ಳಿ. ನಾನು ಹೇಳೋದು ಈ ಥರ ಒಂದು ಹೇಳಿಕೆಗಳಿಂದ ರಾಜ್ಯದ ಅಭಿವೃದ್ಧಿಗೆ ಎಫೆಕ್ಟ್ ಆಗುತ್ತೆ. ಅಧಿಕಾರಿಗಳು ಮಾತು ಕೇಳೋದಿಲ್ಲ. ಯಾವ ಸಚಿವರು ಇದು ಅಧಿಕಾರಿಗಳ ಹತ್ರ ಮಾತಾಡೋಕ್ಕಾಗುತ್ತೆ? ಮತ್ತು ಡಿ ಸಿ ಎಂ ಅಂತ ಹೇಳ್ತಿದಾರಲ್ಲ, ಇವರು ಒಂದೇ ಉದ್ದೇಶ ಇರ್ತಕ್ಕಂಥದ್ದು, ಅದೊಂದು ಪ್ರತಿಷ್ಠೆ ಮಾಡಿಕೊಂಡು ಡಿ ಸಿ ಎಂ ಅಂತಕ್ಕಂಥದ್ದು ಒಂದು ಪ್ರತಿಷ್ಠೆ, ಮತ್ತು ಆ ಮತಗಳು ಆ ಒಂದು ವರ್ಗದ ಮತಗಳು ಬರ್ತವೆ ಅಂತಕ್ಕಂಥದ್ದು ಅದೆಲ್ಲ ಇಲ್ಲ. ಯಾಕೆಂದರೆ ಆ ಥರ ಅಂದಿದ್ರೆ ಬೇರೆ ಬೇರೆ ಎಲ್ಲ ರೀತಿಯಲ್ಲಿ ಆಗಬೇಕಾಗಿತ್ತು. ಆದರೆ ಇವರ ಒಂದು ಪ್ರತಿಷ್ಠೆಗೋಸ್ಕರ ಮತ್ತು ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರು ಹಗರಾಡು ಕಟ್ಟಾಕ್ಬೇಕನ್ನೋ ಒಂದೇ ದೃಷ್ಟಿಯಿಂದ ಇವ್ರು ಏನಾದರೂ ಮಾಡಿ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ. ನನ್ನ ಪ್ರಕಾರ ಇದು ಆಗೋದಿಲ್ಲ ಅಂತ ಕೂಡ ಆಗೋದಿಲ್ಲ ಅಂತೇಳಿ ಅನಿಸುತ್ತೆ. ಯಾಕೆಂದರೆ ಇವಾಗ ಹೈಕಮಾಂಡ್ ತುಂಬ ಸ್ಟ್ರಿಕ್ಟ್ ಆದರೆ ಇವ್ರು ಡಿ ಕೆ ಶಿವಕುಮಾರ್ ಅವ್ರ ಕೋಪವನ್ನು ಶಮನ ಮಾಡೋಕ್ಕಾಗೋದಿಲ್ಲ. ಅವರೇನಾದರೂ ತುಂಬ ಸ್ಟ್ರಿಕ್ಟ್ ಆದರೆ ಜೊತೆಗೆ ಸಚಿವರನ್ನು ಕೂಡ ಹಿಡಿದಿಟ್ಕೊಳ್ಳೋದಕ್ಕೆ ಇಡ್ಕೊಳಕ್ಕಾಗುತ್ತೆ. ಇದು ಕಾಂಗ್ರೆಸ್ಗೆ ನೋಡಿ ಅದನ್ನ ಹೇಳ್ತಾ ಇರೋದು. ನೋಡಿ ಮೇಡಮ್, ನಾವು ಬಂದಾಗಲಿಂದ ಹೇಳ್ತಾ ಇದ್ವಿ, 6-7 ತಿಂಗಳಾಯಿತು, ಇದು ಭಿನ್ನಮತ ಕಚ್ಚಾಡದಲ್ಲೇ ಬಂದಂಥದ್ದು, ಇದು ಯಾವ ರೀತಿ ಇನ್ನು ಮುಂದೆ ಕೂಡ ಸ್ಫೋಟಗೊಳ್ಳುತ್ತಾ ಗೊತ್ತಿಲ್ಲ. ಇದು ಲೋಕಸಭಾ ಚುನಾವಣೆವರೆಗೂ ನೋಡ್ತಾ ಇರಿ ಇನ್ನು ಯಾವ್ಯಾವ ರೀತಿಯಲ್ಲಿ ಸ್ಫೋಟಗೊಳ್ಳುತ್ತೆ ಅಂತೇಳಿ. ಇದನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮುಂಚೆ ಮೈಸೂರು ಟ್ರಿಪ್ ಮಾಡಿದಾಗಲೇ ಕಂಟ್ರೋಲ್ ಮಾಡಿದ್ರು. ಮತ್ತೆ ಇನ್ನೊಂದು ಕಡೆ ಟ್ರಿಪ್ ಹೋಗ್ತೀವಿ ಅಂದರು. ಎಲೆಕ್ಷನ್ ಆಗೋದು ದಯವಿಟ್ಟು, ಎಲೆಕ್ಷನ್ ಆಗೋರ್ಗು ಅಲ್ಲ, ಟ್ರಿಪ್ಗಾರ ಎಲ್ಲರೂ ಕರ್ಕೊಂಡೋಗಿಲ್ಲ, ಸ್ವಲ್ಪ ಜನ ಮಾತ್ರ ಹೊರಟ್ಬಂದರು. ಆದರೆ ಎಲೆಕ್ಷನ್ ಆಗೋವರೆಗೂ ದಯವಿಟ್ಟು ಯಾರು ಮಾತಾಡಬೇಡಿ, ಎಲೆಕ್ಷನ್ಗೆ ನಮಗೆ ಮುಖ್ಯವಾಗಿದೆ ಅಂತೇಳಿ ಎಷ್ಟು ಕಂಟ್ರೋಲ್ ಇಟ್ಟಿದ್ದಾರೆ ಅಂದರೆ ಯಾರಿಗೂ ಅಭಿವೃದ್ಧಿ ಬಗ್ಗೆ ಇಲ್ಲ. ಅವ್ರನ್ನ ಸನ್ಮಾನ್ಯ ಇದು ಮುಖ್ಯಮಂತ್ರಿಗಳು ಆ ಸಚಿವರನ್ನು ಮತ್ತು ಇವ್ರನ್ನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಇದಾಗಿದೆ. ಓಕೆ, ಬಾಲಕೃಷ್ಣ ಯಾದವ್ ಅವರು ಈ ಹಿಂದೆ ಬೆಳಗಾವಿಗೆ ಡಿ ಕೆ ಶಿವಕುಮಾರ್ ಅವರು ಹೋದಾಗಲೂ ಕೂಡ ಅಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನಂಗಾಗಿತ್ತು. ಅಲ್ಲಿ ಅಸಮಾಧಾನವನ್ನು ಬಹಿರಂಗವಾಗಿಯೇ ಸತೀಶ್ ಜಾರಕಿಹೊಳಿ ಅವರು ಒಂದೆರಡು ಕಾರ್ಯಕ್ರಮಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಇರುವಂತಹ ಅಸಮಾಧಾನವನ್ನು ಬೇರೆ ಬೇರೆಯವರು ಮೂಗು ತೋರಿಸುವಂತಹ ಪ್ರಯತ್ನ ಮಾಡ್ತಾರೆ ಅಂತ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಅನ್ನಂಗೂ ಕೂಡ ಆಗಿತ್ತು. ತದನಂತರದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವ್ರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಏನಾದರೂ ಮಾಡಿದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ವರ್ಚಸ್ಸಿಗೆ ಹೊಡೆತ ಬೀಳುತ್ತೆ, ಅಥವಾ ಒಂದು ರೀತಿಯಾಗಿ ನೇರವಾಗಿ ವೈಮನಸ್ಸಿಗೂ ಕೂಡ ಕಾರಣ ಆಗುತ್ತೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ, ಅಥವಾ ಚರ್ಚೆ ಕೂಡ ಟೀಕೆ ಟಿಪ್ಪಣಿಗಳು ಕೂಡ ಕೇಳಿಬರ್ತಾ ಇದೆ. ಆ ಕಾರಣದಿಂದನೇ ಹತ್ತಿಕ್ಕುವಂತಹ ಪ್ರಯತ್ನ ಅಥವಾ ಬೇಡವೇ ಬೇಡ. ಈಗ ನೀವು ಒಂದೂ ಡಿ ಸಿ ಎಂ ಮಾಡಿಲ್ಲ ಅಂದಿದ್ರೆ ಯಾರು ಕೇಳ್ತಾ ಇರಲಿ, ಒಂದು ಡಿ ಸಿ ಎಂ ಮಾಡಿದವ್ರಿಗೆ ಇನ್ನೂ ಒಂದು 3 ಮಾಡೋಕ್ಕೆ ಏನು ದೊಡ್ಡದಾಗಲ್ಲ. ಸೊ ಇದನ್ನು ಹೈಕಮಾಂಡ್ ಕೂಡ ಸದ್ಯದ ಮಟ್ಟಿಗೆ ತಡೆ ಹಿಡಿತಾ ಇದೆ. ಮುಂದಿನ ದಿನಗಳಲ್ಲಿ ಮಾಡಲೂಬಹುದಾ, ಯಾವ ಕಾರಣದಿಂದ ಮಾಡಬಹುದು, ಜೊತೆಗೆ ಈ ಬಿಕ್ಕಟ್ಟು ಶಮನ ಏನಿದೆ, ರಾಜಣ್ಣ ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡು ಈಸಿಯಾಗಿ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳೋ ಥರ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ. ಏನು ಹೇಳ್ತೀರಿ ಅದ್ರ ಬಗ್ಗೆ? ನೋಡಿ, ಈಗ ತಾವು ಹೇಳಿದ ಒಂದು ರೀತಿಯಲ್ಲಿ ನಮ್ಮ ವಿಶ್ಲೇಷಣೆ ಏನಂತ ಹೇಳಿದ್ರೆ, ಈಗಾಗಲೇ ಈ ಒಂದು ಏನು ಡಿ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ನಮ್ಮ ಎ ಸಿ ಸಿ ಅಧ್ಯಕ್ಷರು ಹೇಳಿಬಿಟ್ಟಿದ್ದಾರೆ ಕ್ಲಿಯರ್ ಕಟ್ಟಾಗಿ, ಸದ್ಯದ ಪರಿಸ್ಥಿತಿಯಲ್ಲಿ ಈ ವಿಚಾರ ನಮ್ಮ ಮುಂದೆ ಇಲ್ಲ ಅಂಥೇಳಿ. ಒಂದನೇದಾಗಿ ಫಸ್ಟ್ನೇದು. ಎರಡನೇ ವಿಚಾರ, ನೀವು ಹೇಳಿದ್ದಕ್ಕೆ ಒಂದು ಚರ್ಚೆಗೋಸ್ಕರ ನಾನು ಹೇಳಬೇಕಂತ ಹೇಳಿದ್ರೆ, ಇವತ್ತು ನೋಡಿ ರಾಜಕಾರಣದಲ್ಲಿ ಏನಾಗ್ತದೆ ಅಂತೇಳಿದ್ರೆ, ಇವತ್ತು ಕೆಲವೊಂದು ವಿಚಾರಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ಕೆಲವೊಂದನ್ನು ಒಪ್ಕೋಬೇಕಾಗತ್ತೆ. ಏನು ಅಂತೇಳಿದ್ರೆ, ಇವತ್ತು ಮುಖ್ಯಮಂತ್ರಿ ಹುದ್ದೆಗಳಿರ್ಬೋದು, ಉಪಮುಖ್ಯಮಂತ್ರಿ ಹುದ್ದೆಗಳಿರ್ಬೋದು, ಅಥವಾ ಮಂತ್ರಿಗಳ ಹುದ್ದೆ ಇರ್ಬೋದು, ಅಥವಾ ಏನು ಬಿ ಜೆ ಪಿ ಅಧ್ಯಕ್ಷರದ್ದಿರ್ಬೋದು, ಅವ್ರು ವಿರೋಧ ಪಕ್ಷದ ನಾಯಕರುಗಳದ್ದಿರ್ಬೋದು, ಈ ಎಲ್ಲ ಹುದ್ದೆಗಳನ್ನು ಎಲ್ಲ ಪ್ರತಿಯೊಂದನ್ನು ಕೂಡ ಎಲ್ಲೋ ಒಂದು ಕಡೆ ಜಾತಿ ಆಧಾರದ ಮೇಲೆ ಇದು ಪ್ರತಿಯೊಬ್ಬರಿಗೂ ಒಂದು ಭಾವನೆ. ಒಂದು ನಿಮಿಷ ಸರ್ ನೀವು ಮಾತನಾಡಿ. ಸೊ ಈ ನಾನು ಎಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೆ. ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಏನು ಮಾಡ್ತದೆ, ಅವ್ರ ರಾಜಕಾರಣದಲ್ಲಿ ಎಲ್ಲ ಪಕ್ಷಗಳು ಕೂಡ ಸೋಷಿಯಲ್ ಇಂಜಿನಿಯರಿಂಗನ್ನು ನೋಡ್ತದೆ. ಯಾವ ಕಾರಣಕ್ಕೋಸ್ಕರ ಸೋಷಿಯಲ್ ಇಂಜಿನಿಯರಿಂಗ್ ನೋಡ್ತಾರೆ ಅಂತೇಳಿದ್ರೆ, ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕುಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ಎಲ್ರಿಗೂ ಒಂದು ಅಧಿಕಾರಗಳು ಸಿಗಲಿ ಅನ್ನೋದು ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಆದರೆ ಅದರ ಜೊತೆಯಲ್ಲಿ ಈ ಸೋಷಿಯಲ್ ಇಂಜಿನಿಯರಿಂಗ್ನ ನಾನು ಇವರು ಬರೀ ನಾನು ನಮ್ಮದೊಂದೇ ಹೇಳ್ತಾ ಇಲ್ಲ, ಇವರು ಬಿ ಜೆ ಪಿ ಅವರು ಎಲ್ಲರದ್ದು ಹೇಳ್ತಾ ಇದ್ದೀನಿ. ಸೊ ಅದು ಜಾತಿ ವ್ಯವಸ್ಥೆ ಒಪ್ಕೊಳ್ತಕ್ಕಂಥ. ಆದರೆ ಇಲ್ಲಿ ಏನಾಗಿದೆ ಅಂತೇಳಿದ್ರೆ, ನಮ್ಮ ಒಂದು ಇದ್ರ ಪಕ್ಷದಲ್ಲಿ ಇವತ್ತಿನ ಒಂದು ಇದರಲ್ಲಿ ಎಲ್ಲೂ ಕೂಡ ನಾವು ಇದ್ರ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ಇಲ್ಲ ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ. ನಮ್ಮದು ಹೈಕಮಾಂಡ್ ಆಧಾರಿತ ಪಕ್ಷ ಅಲ್ಲ ಅಲ್ಲ ಅವರೆಲ್ಲ ಯಾರೂ ಕೂಡ ಒಂದು ಅಪಸ್ವರನೂ ಇಲ್ಲ ಮೇಡಮ್. ಒಂದು ಬೇಡಿಕೆಗೂ ಆಗ್ರಹಕ್ಕೂ ವ್ಯತ್ಯಾಸ ಇರ್ತದೆ. ದಯಮಾಡಿ ಬಿ ಜೆ ಪಿ ಬೇರೆ ಪಕ್ಷಗಳು ಅರ್ಥ ಮಾಡ್ಕೊಂಡು ಮೇಡಮ್ ಆಂತರಿಕ ಅಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ನಾನು ಆಕಾಂಕ್ಷೆ ಹೇಳಿದ್ದಾರೆ ಅಂತ. ಆಕಾಂಕ್ಷೆ ಅಂತ ಹೇಳಿದ್ದಾರೆ, ಆದರೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತದೋ ಅದಕ್ಕೆ ನಾವು ಬದ್ಧ ಅಂತಕ್ಕಂಥ ಮಾತನ್ನು ಕೂಡ ಪ್ರತಿ
ಒಬ್ಬ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಯಾರಾದರೂ ಹೈಕಮಾಂಡ್ನ ಮೀರಿ ಮಾತಾಡಿದಾರ? ಮಾತಾಡಿಲ್ಲ, ನನಗೆ ಬೇಡ ಅಂತ ಹೇಳಿಲ್ಲ. ನೋಡಿ 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 ಮಾಡ್ತೀವಿ ಅಂತ ಹೇಳಿದಾರೆ. ಆದರೆ ನಿರ್ಧಾರವನ್ನು ನಾವು ಪ್ರಶ್ನೆ ಮಾಡ್ತೀವಿ ಅಂತ ಯಾವ ಶಾಸಕರು ಹೇಳಿಲ್ಲ, ಯಾವ ಮಂತ್ರಿಗಳು ಹೇಳಿಲ್ಲ. ಅದರ ಜೊತೆಯಲ್ಲಿ ಇವತ್ತು ಈ ಒಂದು ಹಿನ್ನೆಲೆಯಲ್ಲಿ ಸೊ ಈ ರೀತಿಯಾದ ಒಂದು ಚರ್ಚೆ ಇವರು ವಿವಾದವನ್ನು ಹುಟ್ಟಾಕ್ತದ್ರೆ ಹೊರತು ಇದಕ್ಕೆ ಯಾವ ಕಾರಣಕ್ಕೂ ಆಸ್ಪದ ಕೊಡಬೇಡಿ. ಮೂರನೇದು ಆಂತರಿಕ ಭಿನ್ನ ಮತವನ್ನ ಶಮನ. ಈಗ ಒಬ್ಬೊಬ್ರು ಒಂದೊಂದು ಅಸಮಾಧಾನವನ್ನ ಹೇಳ್ಕೊಳ್ತಾ ಇದ್ದಾರೆ. ಶಾಸಕರು ಬಹಿರಂಗವಾಗಿ ನಮಗೆ ಅನುದಾನ ಸಿಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದಾರೆ. ಇದನ್ನ ಶಮನಗೊಳಿಸುವಂತಹ ನಿಟ್ಟಲ್ಲಿ ನಿಮ್ಮ ರಾಜ್ಯಾಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ? ಬರೀ DCM ಆಗೇನೆ ಕಾರ್ಯನಿರ್ವಹಿಸ್ತಾ ಇದ್ದಾರಾ? ರಾಜ್ಯಾಧ್ಯಕ್ಷ ಆಗಿದ್ದೀನಿ ಅನ್ನೋದನ್ನು ಕೂಡ ಏನಾದ್ರು ಮರೆತು ಬಿಟ್ಟಿದ್ದಾರಾ? ಹೇಗೆ? ಖಂಡಿತವಾಗು ಒಬ್ಬ ಸಮರ್ಥ ರಾಜ್ಯಾಧ್ಯಕ್ಷರು ನಮ್ಮ DK ಶಿವಕುಮಾರ್ ಅವರು. ಅವರು ಸಂಘಟನೆಯಲ್ಲಿ ಎತ್ತಿದ ಕೈ ಪ್ರತಿಯೊಂದರೂ ಕೂಡ, ಆಡಳಿತದಲ್ಲೂ ಕೂಡ ಎರಡನ್ನೂ ಬ್ಯಾಲೆನ್ಸ್ ಆಗಿ ಭಾಳ ವ್ಯವಸ್ಥಿತವಾಗಿ ಇವತ್ತು ಅವರು ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರು ಇಡೀ ಸರ್ಕಾರಕ್ಕೆ ಹಾಗೂ ನಮ್ಮ ಪಕ್ಷಕ್ಕೆ, ಯಾಕಂತೇಳಿದ್ರೆ ನಮ್ಮ ಸಂವಿಧಾನದ ಪ್ರಕಾರ ನೀವು ಯಾವುದೇ ಶಾಸಕರಾಗಲಿ ಸಂಸದರಾಗಲಿ ಇವನ್ ಚೀಫ್ ಮಿನಿಸ್ಟರ್, ಯಾಕಂತೇಳಿದ್ರೆ ಒಬ್ಬ ರಾಜ್ಯಾಧ್ಯಕ್ಷರಿಗೆ ಆ ಸಮನ್ ಮಾಡೋ ಒಂದು ಇದಿರುತ್ತೆ. ಸೊ ಆ ಒಂದು ಹಿಟ್ಟಿನಲ್ಲಿ ನಮ್ಮ ಶಿವಕುಮಾರ್ ಸಾಹೇಬರು ಎಲ್ಲಾ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ BJP ಅವರು ಇದನ್ನ ಅನ್ನೆಸೆಸರಿ ಉಟ್ಟುತ್ತಾರೆ. ಹಾಗಾದ್ರೆ ಮೇಡಮ್ ಒಂದೇ ಒಂದು ಪ್ರಶ್ನೆ ಅವರಿಗೆ, ಈಗ ಯಡಿಯೂರಪ್ಪ ಇವರು ಒಂದು ಉಪ ಇದು ಏನು ರಾಜ್ಯಾಧ್ಯಕ್ಷ ಹಾಗೂ ವಿರೋಧ ಪಕ್ಷ ಮನುಷ್ಯ ನಾಯಕರಿಗೆ ಒಂದು ಆರು ತಿಂಗಳ ಡಿಸಿಷನ್ ತೊಳಕ್ಕೆ ಯಾವ ಕಾರಣಕ್ಕೆ? ಜಾತಿ ಕ್ಯಾಸ್ಟ್ ಅಂಡ್ ಕಾಂಬಿನೇಷನ್ ಗೋಸ್ಕರ ಇವರು. ಹಾಗಾದ್ರೆ ಇವರಿಗೆ ಅಸಮಾಧಾನ ಅಲ್ಲಿ ಯಾರು ಎದ್ದೇಳಿಲ್ವಾ? ಬಹಿರಂಗವಾಗಿ CT ರವಿ ಹೇಳಿದ್ರು. ಅಂತಿಮವಾಗಿ ಹೇಳಿ, ಈಗ ಮೂರು DCM ಪಟ್ಟಕ್ಕೆ ಪಟ್ಟು ಹಿಡಿದಿದ್ದಾರೆ. ಮುಂದಿನ ಲೋಕಸಭೆ ಚುನಾವಣೆ ಬೇರೆ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಗೆದ್ದು ಬೀಗಿರೋದ್ರಿಂದ ಮುಂದಿನ ಬಾರಿ ಒಂದಷ್ಟು ಅತಿ ಹೆಚ್ಚು ಸಂಖ್ಯೆಗಳನ್ನು ಗೆಲ್ತೀವಿ, ಡಬಲ್ ಜಿಜಿಜಿಗೆ ಹೋಗ್ತೀವಿ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಇರುವಂತಹ ಆಂತರಿಕ ಸಮಸ್ಯೆಗಳಿಂದ ಈ DCM ಅನ್ನೋದೇ ಉರುಳಾಗುತ್ತಾ ಅನ್ನುವಂಥ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಅಂತಿಮವಾಗಿ ಮೇಡಮ್, ಇನ್ನೊಂದು ಈ ವಿಚಾರದಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಅವರೊಳಗಡೆ ಕಚ್ಚಾಟಗಳಿದ್ದಾವೆ, ಎಲ್ಲ ಒಂದು ಕಡೆ ಅವಾಗ ಗೆಲ್ಲಬೇಕು ಅನ್ನುವಂಥ ಹುಮ್ಮಸ್ಸಿತ್ತು. DKC ಅವ್ರ ನೇತೃತ್ವದಲ್ಲಿ ಅವರು ಇದಕ್ಕೆ ಹೋದ್ರು, ಎಲೆಕ್ಷನ್ಗೆ ಹೋದ್ರು, ಗೆದ್ರು ಸಮೇತ. ಈಗ ಅವ್ರ ಹತ್ರ ಕ್ಲಿಯರ್ ಮ್ಯಾಂಡೇಟ್ ಇದೆ, ಎಲ್ಲವೂ ಸರಿ. ಆದರೆ ನಮ್ಮ ಈ ವಿಚಾರದಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಎಲ್ಲೋ ಒಂದು ಕಡೆ BJP ಗೆಲ್ಲಬಹುದು, ಒಂದು ಹಂತದವರೆಗೂ ಸಮೇತ ಅವರಲ್ಲಿ ಹುಮ್ಮಸ್ಸಿತ್ತು. ಅವರ ಕಾರ್ಯಕರ್ತರು ಅವರಿಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡಿದ್ರು. ಎಲ್ಲ ಒಂದ್ ಕಡೆ ಇವರೊಳಗಿರುವ ಕಿತ್ತಾಟಗಳಿಂದಾಗಿ ಕಾರ್ಯಕರ್ತರ ಮೇಲೆ, ಇವ್ರ ಮೇಲೆ, ಇವರ ಮಂತ್ರಿಗಳ ಮೇಲೆ ಇವ್ರಿಗೆ ಕಂಟ್ರೋಲ್ ಇಲ್ಲ, ಕಾರ್ಯಕರ್ತರ ಮೇಲೆ ಕಂಟ್ರೋಲ್ ಐತ ನಿಮಗೆ? ವಿಚಾರದಲ್ಲಿ ನೋಡಿ, ನೀವ್ ಮಾತಾಡೋತಿ, ನಾನು ಸುಮ್ನೆ ಕೂತಿದ್ದೆ, ನಾನ್ ಮಾತಾಡ್ಬೇಕಾದ್ರೆ ನೀವ್ ಮಾತಾಡ್ಬೇಡಿ. ಸಮಾಧಾನದಿಂದ ನಾನು ಕೇಳಿಸ್ಕೊಂಡಿದ್ದೆ, ನೀವ್ ಹೇಳಿದಷ್ಟನ್ನ ಕೇಳ್ಕೊಂಡಿದ್ದೆ. ಆಯ್ತಾ, ನಾವ್ ಹೇಳೋದನ್ನ ಕೇಳಿ. ಅದಾದ ನಂತರದಲ್ಲಿ ಇವರಿಗೆ ಕೆಲವೊಂದು ಪ್ರದೇಶಗಳಲ್ಲಿ ಕ್ಯಾಂಡಿಡೇಟ್ಗಳ ಕೊರತೆಗಳು ಸಮೇತ ಇದೆ, ಅದಕ್ಕೋಸ್ಕರನೇ ಇವರೆಲ್ಲ ಆಟಗಳನ್ನು ಮಾಡ್ತಾ ಇರುವಂತದ್ದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಕಾರ್ಯಕರ್ತರನ್ನ ಈಗ ಹುರಿದುಂಬಿಸಬೇಕು ಅನ್ನುವಂಥ ವಿಚಾರನ ಕರ್ಕೊಂಡು ಅವ್ರು ಯಾವುದೋ ಒಂದು ಮೀಟಿಂಗ್ ಅನ್ನು ಬೇರೆ ಮಾಡ್ತಾ ಇದ್ದಾರೆ. ಅದೆಲ್ಲ ಅವರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ ಇಲ್ಲಿ ಲೋಕಸಭಾ ಚುನಾವಣೆ ಎದುರಿಸುವಂತ ಒಂದು ಏನು ಸಾಂಘಿಕ ಹೋರಾಟ ಇರಬೇಕಾಗಿತ್ತು, ಅದು ಕಚ್ಚಾಟದಲ್ಲೇ ಮುಳುಗೋಗಿದೆ. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇವರಿಗೆ ದೇಶದ ಅಭಿವೃದ್ಧಿ ಆಗಲಿ ರಾಜ್ಯದ ಅಭಿವೃದ್ಧಿ ಆಗಲಿ ಬೇಕಾಗಿಲ್ಲ, ಇವರಿಗೆ ಅಧಿಕಾರ ಬೇಕು ಅಂತಕ್ಕಂಥದ್ದು ಇದರಿಂದ ಸ್ಪಷ್ಟ. ಅಧಿಕಾರನೂ ಸಿಗಲ್ಲ ಎಸ್ ತಿಮ್ಮೇಗೌಡರೇ, ಯಾವ ಅಧಿಕಾರನೂ ಸಿಗಲ್ಲ. ಇಲ್ಲಿ DCM ಮಾಡೋದ್ರಿಂದ ಏನ್ ಕಿರೀಟ ಸಿಗತ್ತೆ, ಒಂದು ಪಟ್ಟ ಅನ್ನೋದು ಸಿಗತ್ತೆ ಬಿಟ್ರೆ, ಆ ಪಟ್ಟಕ್ಕಿರುವಂತಹ ಒಂದು ಗೌರವ ಬಿಟ್ರೆ, ಹೊರಗಡೆ ಅಲ್ಲಿ ಸಾಂವಿಧಾನಿಕವಾಗಿ ಅಥವಾ ಇನ್ನೇನೋ ಬೇರೆ ಕೆಲಸ ಮಾಡೋದಕ್ಕೆ ಅಥವಾ ಇನ್ನೇನೋ ಅಧಿಕಾರಾವಧಿ ಯಾವುದೂ ಇರಲ್ಲ. ಸುಮ್ಮನೆ ಜನರಿಗೆ ಒಂದು ಹುಚ್ಚೆ ಬಿಸ್ತಾ ಇದ್ದಾರೆ ಅಷ್ಟೇ ಜನ. ಏನ್ ಹೇಳ್ತೀರಿ ತಿಮ್ಮೇಗೌಡ್ರೆ? ನೋಡಿ, ಇವರು ವಕ್ತಾರ ಹೇಳ್ತಾ ಇದ್ರು ಬೇಡಿಕೆ ಇಟ್ಟಿದ್ರೆ ಅಷ್ಟೇ ಆಗ್ರಲ್ಲ ಅಂತ ಹೇಳ್ತಾ ಇದ್ರಲ್ಲ. ನೋಡಿ, ಆ ತರ ಬೇಡಿಕೆ ಅಂತೇಳಿ ಹೈಕಮಾಂಡ್ ಅಧ್ಯಕ್ಷರು ಬಂದು ವಾರ್ನ್ ಮಾಡಿದ್ರು ಕೂಡ ಹೇಳ್ಬೇಕಾ? ಒಂದ್ಸರಿ ಸುಮ್ಮನೆ ಆಗ್ಬೇಕು ತಾನೆ? ಅಷ್ಟು ವಾರ್ನ್ ಮಾಡಿ ಮತ್ತೆಲ್ಲ ನಿಮಗೆ ಕಟ್ಟುನಿಟ್ಟು ಶಿಸ್ತಿನ ಕ್ರಮ ತಗೊಂತೀನಿ ಕೇಳ್ತಾ ಇಲ್ಲ. ಮತ್ತು ಜೊತೆಗೆ ಮೇಡಮ್, ಇವತ್ತಿನ ಸಚಿವರನ್ನ ನೀವು MP ನಿಂತ್ಕೊಳ್ಳಿ, ರೆಡಿಯಾಗಿದ್ರು ಕೂಡ ಯಾರು ನಿಂತ್ಕೊಳ್ಳೋಕೆ ತಯಾರಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಮಾತ್ರ ರೆಡಿ ಇದೆ ಅಲ್ಲ, ಅವ್ರು ಇಲ್ಲ ಅಲ್ಲ, ಇವತ್ತೇಳು ಮುಖ್ಯಮಂತ್ರಿ, ಇವತ್ತೇಳಿದ್ರು ಅಷ್ಟೇ. ಯಾಕೆಂತಂದ್ರೆ ಮುಂಚೆಲ್ಲ ಹೇಳಲಿಲ್ಲ, ಯಾಕೆಂದ್ರೆ ಅವರಲ್ಲೇ ಒಂದು ಭಯ ಕಾಡ್ತಾ ಇದೆ. ಇವ್ರು ಕೊಟ್ಟಂಥ 7-8 ತಿಂಗಳಲ್ಲಿ ಕೊಟ್ಟಂಥ ಅಧಿಕಾರ ಜನಗಳು, ನಾವು ಯಾಕಾದರೂ ಕೊಟ್ಟೋಪ್ಪ ಇವ್ರಿಗೆ ಅಂತಕ್ಕಂಥ ಮನಸ್ಥಿತಿ ಜನಗಳಲ್ಲಿ ಬಂದಿದೆ. ಸರಿಯಾದ ಬುದ್ಧಿಯನ್ನು ಇವ್ರು ಕಲಿಸ್ತಾರೆ. ಇವತ್ತು ಇವ್ರು ಅಂಕದ್ರೆ ಅಷ್ಟೇ, ನಾವು ಅನ್ನ ಭಾಗ್ಯ ಕೊಡ್ತೀನಿ ಮೇಡಮ್, 60-70 ವರ್ಷ ಆಡಳಿತ ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ನ ಭಾಗ್ಯ ಕೊಡ್ತೀನಿ ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ಬೇಕು. ಕರ್ನಾಟಕದ ಜನರ ಹಕ್ಕು, ಅದರಿಂದ ದಯವಿಟ್ಟು ನಾನು ಹೇಳ್ತಾ ನೋಡಿ, ಇವತ್ತು ಈ DCM ಹುದ್ದೆಯಿಂದಾನೆ ಇವತ್ತು ಕಾಂಗ್ರೆಸ್ ಅಲ್ಲಿ ಏನ್ ಬೇಕಾದ್ರೂ
ಸ್ಫೋಟ ಆಗ್ಬಹುದು ಅಂತ ಹೇಳಿ ಕ್ಲಿಯರ್ ಆಗಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ, ಡಿಸಿಎಂ ಪಟ್ಟ ಅನ್ನೋದು ಹಲ್ಕಿತ್ತ ಹಾವಿನಂಗೆ, ಬರೀ ಆ ಹಾವು ಬುಸ್ಗುಡ್ಬೇಕು ಅನ್ನೋ ಕಾರಣಕ್ಕೆ ಆ ಪಟ್ಟ ಬೇಕು ಅಂತ ಕೇಳ್ತಾ ಇದೆ ಹೊರತು ಅಲ್ಲಿ ಯಾವುದೇ ಅಧಿಕಾರ ವ್ಯಾಪ್ತಿ ಇರೋದಿಲ್ಲ. ಅದು ಗೊತ್ತಿದ್ದೂ ಕೂಡ ಆ ಪಟ್ಟ ಹಿಡಿತಾ ಇದ್ದಾರೆ. ಬಿಕಾಸ್ ಮುಂದಿನ ಲೋಕಸಭೆ ಚುನಾವಣೆ ಹೊತ್ತಿಗೆ ನಾನ್ ಡಿಸಿಎಂ, ನಾನ್ ಡಿಸಿಎಂ, ನನ್ನಿಂದ ಇಷ್ಟು ಶಾಸಕರಿದ್ದಾರೆ, ನನ್ನಿಂದ ಇಷ್ಟು ಶಾಸಕರಿದ್ದಾರೆ, ನನಗಿಷ್ಟು ಬೆಂಬಲ ಇದೆ, ಇಷ್ಟೇ ಬೇಕಾಗಿರೋದು. ಇದನ್ನ ಮುಂದೆ ಹೈಕಮಾಂಡ್ ಮುಂದೆ ಪ್ರಸ್ತುತಪಡಿಸಬೇಕು ಅಂತಂದ್ರೆ ಒಂದು ಪಟ್ಟ ಬೇಕು. ಆ ಪಟ್ಟಕ್ಕೋಸ್ಕರ ಪಟ್ಟ ಹಿಡಿದಿದ್ದಾರಷ್ಟೇ. ಆ ಪಟ್ಟದಿಂದ ಯಾವುದೇ ಕೆಲಸಗಳಾಗೋದಿಲ್ಲ, ಸಮುದಾಯದ ಉದ್ಧಾರನೂ ಆಗೋದಿಲ್ಲ. ತಮ್ಮ ತಮ್ಮ ಜಾತಿಯ ಒಂದು ಏನು ಹೇಳ್ತಾರೆ, ನಮ್ಮ ಸಮುದಾಯಕ್ಕಿಷ್ಟು ನಮ್ಮ ಪ್ರಾಬಲ್ಯ ಇದೆ, ಸೊ ನಮ್ಮ ಇಷ್ಟು ಜನ ವೋಟರ್ಸ್ ಇದ್ದಾರೆ, ಆಯ್ತು ಡಿ ಸಿ ಎಂ ಪಟ್ಟ ಕಟ್ಕೊಂಡು ಏನು ಮಾಡ್ತಾರೆ? ಆಯ್ತು ಸಮುದಾಯಕ್ಕೆ ಅನುದಾನ ಕೇಳಲಿ, ಪಟ್ಟು ಹಿಡೀಲಿ, ಈಗ ಆಲ್ರೆಡಿ ಕ್ಯಾಬಿನೆಟ್ ಸಚಿವರುಗಳಿದ್ದಾರೆ, ಆದರೂ ಮತ್ತೊಂದು ಪಟ್ಟ ಬೇಕು ಅಂತ ಪಟ್ಟ ಹಿಡಿದಿದ್ದಾರೆ. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಅಕ್ಷಮನಗೊಳಿಸುತ್ತೆ? ಡಿ ಸಿ ಎಂ ಪಟ್ಟ ಕಟ್ಟೇ ತೀರತ್ತಾ ಅಥವಾ ಸದ್ಯಕ್ಕಾಗಲ್ಲ, ದಯಮಾಡಿ ಎಲೆಕ್ಷನ್ ಕಡೆ ಗಮನ ಹರಿಸಿ ಅಂತ ಹೇಳುತ್ತಾ ಕಾದ್ ನೋಡಬೇಕು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.